श्रुति स्मृति पुराणानां आलयं करुणालयं नमामि भगवत्पाद शंकरं लोकशंकरं सदात्म ध्यान निरतं विषयेभ्यः परांगमुखं नौमि शास्त्रेषु निष्णातं चंद्रशेखर भारतीं। ಭಗವತ್ಪಾದರು ಉಪದೇಶಿಸಿದ ಪ್ರಶ್ನೋತ್ತರ ರತ್ನಮಾಲಿಕೆಯ ಮುಂದುವರಿದ ಭಾಗ, ಕಳೆದ ವಾರದಲ್ಲಿ ಚಿಂತಾಮಣಿರಿವ ದುರ್ಲಭಂ ಇಹ ಕಿಂ ಕಥೆಯೇ ಚತುರ್ಭದ್ರಂ ಕಿಂ ತದ್ವದಂತಿ ಭೂಯ ಪ್ರವಿಗತತಮಸಃ ವಿಶೇಷೇಣ ಎರಡಕ್ಕೂ ಪ್ರಶ್ನೆಗೆ ಉತ್ತರ ಚತುರ್ಭದ್ರಂ ಅಂತ. ಪ್ರಶ್ನೆ ಹೇಗಿದೆ ಅಂತಂದರೆ, ಚಿಂತಾಮಣಿ ಇವ ದುರ್ಲಭಂ ಇಹ ಕಿಂ, ಇದು ಹಿಂದೆ ಚತುರ್ಭದ್ರಂ ಅಂತ ಬಂದಿತ್ತು. ಇಲ್ಲಿ ಭಗವತ್ಪಾದರು ಅಂದರೆ ಮೂಲದಲ್ಲಿ ಮತ್ತೆ ಇದನ್ನು ಬೇರೆ ರೀತಿಯಲ್ಲಿ ನಮಗೆ ಹೇಳ್ತಾರೆ. ಚಿಂತಾಮಣಿ ಇವ, ಚಿಂತಾಮಣಿ ಅನ್ನತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ಒಂದು ಮಣಿ, ಅನೇಕ ಮಣಿಗಳು, ಅದರಲ್ಲಿ ಅತ್ಯಂತ ಬೆಲೆ ಬಾಳುವ ಶ್ರೇಷ್ಠವಾದ ಮಣಿ ಚಿಂತಾಮಣಿ. ಅದರಂತೆ ಇಹ ಈ ಪ್ರಪಂಚದಲ್ಲಿ ದುರ್ಲಭಂ ಕಿಂ, ಅತ್ಯಂತ ದುರ್ಲಭವಾದದ್ದು ಯಾವುದು? ಇಲ್ಲಿ ಹೋಲಿಕೆ ವಸ್ತುವಾಗಿದ್ದರೂ ಕೂಡ ಉತ್ತರ ವಸ್ತುವಿನ ರೂಪದಲ್ಲಿ ಇಲ್ಲ. ಚಿಂತಾಮಣಿ ಅನ್ನತಕ್ಕಂಥದ್ದು ಒಂದು ವಸ್ತು, ಅನೇಕ ಮುತ್ತುರತ್ನಗಳಲ್ಲಿ ಹವಳ ಇತ್ಯಾದಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಚಿಂತಾಮಣಿ. ಹೇಗೆ ಬೆಲೆ ಬಾಳುವ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಚಿಂತಾಮಣಿಯು ದುರ್ಲಭವೋ, ಹಾಗೆ ಇಲ್ಲಿ ಅತ್ಯಂತ ದುರ್ಲಭವಾದದ್ದು ಯಾವುದು? ಆಗ ಉತ್ತರ ಹೇಳ್ತಾರೆ, ಕಥೆಯೇ ನಾನು ಹೇಳ್ತೇನೆ. ಚತುರ್ಭದ್ರಂ, ನಾಲ್ಕು ಮಂಗಳಕರವಾಗಿರತಕ್ಕಂತಹ ವಿಷಯಗಳು ಜೀವನದಲ್ಲಿ ಅತಿ ಉಪಯುಕ್ತವಾಗಿದ್ದು ನಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸುತ್ತೆ, ತನ್ಮೂಲಕವಾಗಿ ಚಿತ್ತಶುದ್ಧಿಗೂ ಕಾರಣವಾಗುತ್ತೆ. ಅದಕ್ಕೆ ವ್ಯಾಖ್ಯಾನಕಾರರು ಅಲ್ಲಿ ಬರೀತಾರೆ, ಈ ಚತುರ್ಭದ್ರಂ ಅನ್ನತಕ್ಕಂಥದ್ದು ಮೋಕ್ಷ ಸಾಧನಮಪಿ, ಮೋಕ್ಷ ಸಾಧನವೂ ಕೂಡ ಆಗಿದೆ. ವಿವೇಕ ಚೂಡಾಮಣಿಯಲ್ಲಿ ಭಗವತ್ಪಾದರು ಮೋಕ್ಷ ಸಾಧನವನ್ನು ಹೇಳುವಾಗ ಈ ಅಂಶಗಳನ್ನು ಹೇಳಿಲ್ಲ. ಆದರೆ ಈ ನಾಲ್ಕು ಮುಖ್ಯವಾಗಿರ್ತಕ್ಕಂತಹ ಗುಣಗಳು ಆ ಸಾಧನಗಳಲ್ಲಿಯೇ ಸೇರಿಕೊಳ್ತಕ್ಕಂಥದ್ದು, ಆದ್ದರಿಂದ ಇದು ಮೋಕ್ಷ ಸಾಧನಕ್ಕೂ ಸೇರಿಕೊಳ್ಳುತ್ತೆ, ಅಂದರೆ ಚಿತ್ತಶುದ್ಧಿಗೆ ಕಾರಣವಾಗುತ್ತೆ ಅಂತ ಅರ್ಥ. ಅಂತತೋಗತ್ವ ಅದನ್ನೇ ಭಗವತ್ಪಾದರು ಮತ್ತೊಂದು ರೀತಿಯಲ್ಲಿ ಪ್ರಶ್ನೆ ಕೇಳಿ ಅದೇ ಉತ್ತರವನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಕಿಂ ತದ್ವದಂತಿ ಭೂಯ, ಮತ್ತೆ ಇದನ್ನು ಏನು ಅಂತ ಹೇಳ್ತಾರೆ ಯಾರು ಅಂತಂದರೆ, ಪ್ರವಿಗತ ತಮಸಃ ವಿಶೇಷೇಣ, ವಿಶೇಷವಾಗಿ ಕೆಲವರು ಇದನ್ನು ಏನಂತ ಅಥವಾ ಏನು ಈ ಲೋಕದಲ್ಲಿ ಅತ್ಯಂತ ದುರ್ಲಭವಾದದ್ದು ಅಂತ ಯಾರು ಅಂತಂದರೆ, ಪ್ರವಿಗತ ತಮಸಃ. ಪ್ರವಿಗತ ತಮಸಃ ಅಂತಂದರೆ ವಿವೇಕಿಗಳು ಅಂತ ಅರ್ಥ. ತಮಃ ಅಂದರೆ ಅಜ್ಞಾನ, ಪ್ರವಿಗತ ತಮಃ ಅಂತಂದರೆ ಅಜ್ಞಾನರಹಿತರು, ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳು, ವಿದ್ವಾಂಸರು, ವಿಚಕ್ಷಣರು ಈ ಪ್ರಪಂಚದಲ್ಲಿ ದುರ್ಲಭವಾದದ್ದು ಯಾವುದು ಅಂತ ಹೇಳುತ್ತಾರೆ. ಸಾಮಾನ್ಯ ಜನರು ಅದನ್ನೇ ಹೇಳುತ್ತಾರೆ, ವಿದ್ವಾಂಸರು ಕೂಡ ಅದನ್ನೇ ಹೇಳ್ತಾರೆ. ಯಾವುದನ್ನು ಅಂತಂದರೆ ಚತುರ್ಭದ್ರಂ, ಅದನ್ನೇ ಹೇಳ್ತಾರೆ. ಅದು ಹಿಂದೆ
ಬಂದಿತ್ತು. ದಾನಂ ಪ್ರಿಯವಾಕ್ಸಹಿತಂ ಜ್ಞಾನಂ ಅಗರ್ವಂ ಕ್ಷಮಾನ್ವಿತಂ ಶೌರ್ಯಂ ವಿತ್ತಂ ತ್ಯಾಗಸಮೇತಂ ದುರ್ಲಭಂ ಏತಚ್ಚತುರ್ಭದ್ರಂ ಅಂತ ಹಿಂದೆ ಇದೇ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಇರತಕ್ಕಂಥದ್ದು. ಉತ್ತರ ಚತುರ್ಭದ್ರಂ, ಆದ್ದರಿಂದ ಈ ನಾಲ್ಕನ್ನು ನಾವು ಇನ್ನೊಂದು ಸಲ ಸ್ಥೂಲವಾಗಿ ನೋಡೋಣ. ಅಲ್ಲಿ ವಿವರಣೆಯನ್ನು ನಾನಾಗಲೇ ಕೊಟ್ಟಿದ್ದೇನೆ. ಇನ್ನೂ ಒಂದೆರಡು ಅಂಶಗಳು ಉಳ್ಕೊಂಡಿದ್ದರೆ ಈ ಸಂದರ್ಭದಲ್ಲಿ ನಾವು ಅದನ್ನು ಸ್ಮರಿಸಿಕೊಳ್ಳೋಣ. ಮೊದಲನೇದು ಪ್ರಿಯವಾಕ್ಸಹಿತಂ ದಾನಂ. ಪ್ರಿಯವಾದ ಮಾತಿನಿಂದ ನಾವು ದಾನವನ್ನು ಮಾಡ್ತಕ್ಕಂಥದ್ದು, ದಾನ ಮಾಡಬೇಕು. ಆದರೆ ದಾನ ಮಾಡುವಾಗ ನಾವು ಅತ್ಯಂತ ನಮ್ರತೆಯಿಂದ, ಪ್ರಿಯವಾದ ಮಾತಿನಿಂದ ನಾವು ದಾನ ಮಾಡಬೇಕು ಅಂತ. ಅದು ನಮಗೆ ಉಪನಿಷತ್ತೇ ತಿಳಿಸುತ್ತೆ. ತೈತ್ರಿಯ ಉಪನಿಷತ್ತಿನಲ್ಲಿ ಅದು ದಾನದ ಬಗ್ಗೆ ಹೇಳ್ತಾ, ದಾನವನ್ನು ಮಾಡಲೇಬೇಕಾಗಿದ್ದು, ಅದರಿಂದಲೇ ನಮಗೆ ಶ್ರೇಯಸ್ಸು. ಅದು ಹೇಗಿರಬೇಕು ಅಂದರೆ ಶ್ರದ್ಧೆಯಾ ದೇಯಂ, ಅತ್ಯಂತ ಶ್ರದ್ಧೆಯಿಂದ ನಾವು ಅದನ್ನು ಕೊಡಬೇಕು. ಶ್ರದ್ಧೆ ಶಬ್ದಕ್ಕೆ ಆಸ್ತಿಕ್ಯ ಬುದ್ಧಿ ಅಂತ ಅರ್ಥ. ಆಸ್ತಿಕರು ನಾಸ್ತಿಕರು ಎಂಬ ಶಬ್ದ ಶಾಸ್ತ್ರದಲ್ಲಿ ಬಂದಿದೆ. ಯಾರು ವೇದವನ್ನು ಆಶ್ರಯಿಸಿ ವೇದವನ್ನೇ ನಂಬಿರ್ತಾರೋ ಅವರು ಆಸ್ತಿಕರು, ಯಾರು ವೇದವನ್ನು ನಂಬೋದಿಲ್ವೋ ಅವರು ನಾಸ್ತಿಕರು. ಆಮೇಲೆ ಬರ್ತಾ ಬರ್ತಾ ಅದರ ಅರ್ಥ ಸ್ವಲ್ಪ ಬೇರೆ ತರಹ ಆಗಿ, ಈಗ ಶ್ರದ್ಧೆ ಅಂದರೆ ದೇವರನ್ನು ನಂಬುವವರು ದೇವರನ್ನು ನಂಬದೇ ಇರುವವರು ಅಂತ. ಆಸ್ತಿಕರು ನಾಸ್ತಿಕರು ಅನ್ನೋ ಶಬ್ದ ಆ ರೀತಿಯಲ್ಲಿ ಬಂದ್ಬಿಟ್ಟಿದೆ. ಆಸ್ತಿಕರು ಅಂದರೆ ದೇವರನ್ನು ನಂಬತಕ್ಕಂಥವರು, ನಾಸ್ತಿಕರು ಅಂದರೆ ದೇವರನ್ನು ನಂಬದೇ ಇರುವವರು ಅಂತ. ಅದು ಈಗ ಪ್ರಯೋಗದಲ್ಲಿದೆ ಆ ಅರ್ಥ. ಆದರೆ ಶ್ರದ್ಧೆ ಎಂಬಲ್ಲಿ ಆಸ್ತಿಕ್ಯ ಬುದ್ಧಿ ಅಂದರೆ ವೇದೋಕ್ತವಾದ ಧರ್ಮಾಧರ್ಮಗಳಲ್ಲಿ ಮತ್ತು ವಿಧಿ ನಿಷೇಧಗಳಲ್ಲಿ ಅತ್ಯಂತ ನಂಬಿಕೆ ಉಳ್ಳವರು ಅವರು ಆಸ್ತಿಕರು. ಇದು ಈ ಆಸ್ತಿಕ್ಯ ಬುದ್ಧಿ ಅನ್ನತಕ್ಕಂಥದ್ದು ಅದೃಷ್ಟ ಫಲವನ್ನು ಆಶ್ರಯಿಸಿಕೊಂಡಿದೆ ಅಂತ. ಯಾಕೆಂದರೆ ನಾವು ಶ್ರದ್ಧೆಯಿಂದ ಮಾಡತಕ್ಕಂಥ ಕರ್ಮವೆಲ್ಲವೂ ಕೂಡ ಯಾಕೆ ಶ್ರದ್ಧೆಯಿಂದ ಮಾಡಬೇಕು ಅಂತಂದರೆ, ಈ ಜನ್ಮದಲ್ಲಿ ನಮಗೆ ನಾವು ಮಾಡಿದ ಕರ್ಮಕ್ಕೆ ಸತ್ಫಲ ತಕ್ಷಣ ಸಿಗದೇ ಹೋದರೂ ಕೂಡ ಜನ್ಮಾಂತರದ ನಂಬಿಕೆ ಇರೋದರಿಂದ, ನಮಗೆ ನಾವು ವೇದ ಮತ್ತು ವೇದೋಕ್ತವಾದ ಕರ್ಮ ಮತ್ತು ಧರ್ಮವನ್ನು ನಂಬಿರೋದರಿಂದ ನಮಗೆ ಜನ್ಮಾಂತರದ ನಂಬಿಕೆ ಯಾರಿಗಿದೆಯೋ ಅಂಥವರು ಆಸ್ತಿಕರಾಗಿದ್ದು, ಆ ಆಸ್ತಿಕ್ಯ ಬುದ್ಧಿ ಉಳ್ಳವರು ಅಂದರೆ ಇಹಪರಗಳಲ್ಲಿ ಎರಡರಲ್ಲೂ ಶ್ರೇಯಸ್ಸನ್ನು ಪಡೆದಕ್ಕಂಥವ್ರು, ಅದು ಆಸ್ತಿಕರು, ಆಸ್ತಿಕ್ಯ ಬುದ್ಧಿ. ಅದಕ್ಕೆ ಶ್ರದ್ಧೆಯಿಂದ ಮಾಡಬೇಕು ಅಂತ. ಶ್ರದ್ಧೆಯಿಂದ ಮಾಡಿದಾಗ ಏನಾಗುತ್ತೆ ಅಂದರೆ, ನಮಗೆ ಈ ಜನ್ಮದಲ್ಲಿ ನೇರವಾಗಿ ಫಲ ಸಿಗದೇ ಹೋದರೂ ಕೂಡ ಜನ್ಮಾಂತರದಲ್ಲಿ ನಮಗೆ ಒಳ್ಳೆಯ ಫಲ ಸಿಗತ್ತೆ. ಯಾಕೆಂದರೆ ನಾವು ಈಗ ಕರ್ಮವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಮಗೆ ಅದಕ್ಕೆ ಉತ್ತಮವಾದ ಫಲ ಸಿಕ್ಕು, ನಾವು ಉತ್ತಮವಾದ ಕುಲದಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಅಂತ. ಇದು ಆಸ್ತಿಕ್ಯ ಬುದ್ಧಿ. ಜನ್ಮಾಂತರದ ನಂಬಿಕೆ ಉಳ್ಳವರು ಈ ಜನ್ಮದಲ್ಲಿ ದುಷ್ಟಫಲವನ್ನು ಮಾತ್ರ ಅಪೇಕ್ಷಿಸದೆ ಅದೃಷ್ಟಫಲವನ್ನೂ ಕೂಡ ಅಪೇಕ್ಷಿಸಿ ಮಾಡತಕ್ಕಂತಹ ಕರ್ಮ, ಅದು ಶ್ರದ್ಧೆಯಿಂದ ಮಾಡತಕ್ಕಂಥದ್ದು, ಅದು ಆಸ್ತಿಕ್ಯ ಬುದ್ಧಿಯಿಂದ ಮಾಡತಕ್ಕಂಥದ್ದು. ಆದ್ದರಿಂದ ಶ್ರದ್ಧೆಯಿಂದ ಕೊಡಬೇಕು, ಆಸ್ತಿಕ್ಯ ಬುದ್ಧಿಯಿಂದ ಕೊಡಬೇಕು. ಈ ದಾನವನ್ನು ನಾನು ಮಾಡದೇ ಇದ್ದ ಪಕ್ಷದಲ್ಲಿ ನನಗೆ ಇಹಪರಗಳಲ್ಲಿ ಶ್ರೇಯಸ್ಸಿಗೆ ಸ್ವಲ್ಪ ತಡೆಯಾದರೂ ಉಂಟಾಗತ್ತೆ ಎಂಬ ಭಾವ ಅದರಲ್ಲಡಗಿದೆ. ಆದ್ದರಿಂದ ನಾವು ದಾನ ಮಾಡಬೇಕು, ಆ ಮಾಡುವ ದಾನ ಶ್ರದ್ಧೆಯಿಂದ ಇರಬೇಕು. ಅಶ್ರದ್ಧೆಯ ಅದೇ ಎಂಬಂತ ಅದು ಉಪನಿಷತ್ತೇ ಅದನ್ನು ಹೇಗೆ ಕೊಡಬಾರ್ದು ಅಂತಲೂ ಹೇಳತ್ತೆ. ಯಾವಾಗಲೂ ನಮಗೆ ವೇದ ಏನು ಹೇಳುತ್ತೆ, ವಿಧಿ ಮತ್ತು ನಿಷೇಧ ಎರಡನ್ನೂ ಹೇಳತ್ತೆ. ಮನುಷ್ಯನಿಗೆ ಕಹಿ ಎಂಬ ರುಚಿಯ ಅನುಭವ ಆದರೂ ಮಾತ್ರ ಅವನು ಸಿಹಿಯನ್ನು ಸಿಹಿ ಅಂತ ಹೇಳಬಲ್ಲ. ಅವನಿಗೆ ಮೊದಲಿಂದನೂ ಸಿಹಿಯನ್ನೇ ಕೊಡ್ತಾ ಬಂದು ಅವನಿಗೆ ಕಹಿ ಅನುಭವವನ್ನು ಆಗದೆ ಹೋದರೆ ವಸ್ತುವನ್ನು ಸಿಹಿಯಾಗಿದೆಯೋ ಅಂತಂದರೆ ಅವನಿಗೆ ಸಿಹಿನೋ ಕಹಿನೋ ಹೇಳೋದಕ್ಕಾಗೋದಿಲ್ಲ, ಅದು ಒಂದೇ ಗೊತ್ತಿದೆ. ಅದರಿಂದ ಈ ನಿಷಿದ್ಧ ಕರ್ಮವನ್ನು ಯಾಕೆ ಹೇಳ್ತಾರೆ ಅಂತಂದರೆ, ನಮಗೆ ಅಪ್ಪಿತಪ್ಪಿಯೂ ಕೂಡ ನಾವು ಆ ನಿಷೇಧ ಕರ್ಮವನ್ನು ಮಾಡಬಾರ್ದು, ವಿಧಿವತ್ತಾಗಿರ್ತಕ್ಕಂಥ ಕರ್ಮವನ್ನು ಮಾತ್ರ ಮಾಡಬೇಕು ಅಂತ
ಆ ರೀತಿಯಾಗಿ ನಮಗೆ ವೇದ ಹೇಳಿದೆ. ಅದರಿಂದ ಅಶ್ರದ್ಧೆಯ ಅದೇಯಂ, ಶ್ರದ್ಧೆ ಇಲ್ಲದೆ ನಾವು ಕೊಡಬಾರದು. ಯಾಕೆ ಅಂದರೆ ಹಾಗೆ ಕೊಟ್ಟರೆ ನಮಗೆ ಅದರಿಂದ ಸಿಗತಕ್ಕಂತಹ ಫಲ ಸಿಗೋದಿಲ್ಲ ಎಂಬ ಅರ್ಥ ಅಲ್ಲಿ, ಸೂಕ್ಷ್ಮ ಅರ್ಥ. ಯಾಕೆಂದರೆ ಯಾವ ಕರ್ಮವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದಾಗ ಅದರಲ್ಲಿ ನಮ್ಮ ಗೊಂದಲ ಬರಬಹುದು ಅನ್ನೋ ದೃಷ್ಟಿಯಿಂದ, ಸಂಶಯ ಬರಬಹುದು ಅನ್ನೋ ದೃಷ್ಟಿಯಿಂದ ನಿಷೇಧವನ್ನು ಹೇಳಿದೆ, ಹೀಗೆ ಮಾಡಬಾರ್ದು ಅನ್ನೋದನ್ನು ಹೇಳಿದೆ. ಅದರಿಂದ ಶ್ರದ್ಧೆಯಿಂದ ದಾನ ಮಾಡಬೇಕು, ಅಶ್ರದ್ಧೆಯಿಂದ ದಾನ ಮಾಡಬಾರ್ದು. ಇನ್ನು ಹ್ರಿಯಾದೇಯಂ ಅಂತ ಕೊಡುವ ದಾನ, ನಾವು ಅಯ್ಯೋ ಇಷ್ಟೇ ಕೊಡ್ತಾ ಇದ್ದೀನಲ್ಲ, ನನ್ನ ಹತ್ರ ಇದಕ್ಕಿಂತ ಕೊಡೋದಕ್ಕೆ ಜಾಸ್ತಿ ಕೊಡೋದಕ್ಕೆ ಸಾಮರ್ಥ್ಯ ಇಲ್ವಲ್ಲ, ತಮಗೆ ಇದಕ್ಕಿಂತ ಜಾಸ್ತಿ ಅಪೇಕ್ಷೆ ಇತ್ತು ಅಂತ ಅನಿಸುತ್ತೆ, ಆದರೆ ತಮ್ಮ ಅಪೇಕ್ಷೆಗೆ ಅನುಗುಣವಾಗಿ ನನಗೆ ದಾನ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಒಂದು ಮನೋಭಾವ, ಅದು ಹ್ರಿಯಾ, ನಾಚಿಕೆ ಅಂತ ಹೇಳ್ತಾರೆ, ಸಂಕೋಚ ಅಂತ ಹೇಳ್ತಾರೆ, ಅಥವಾ ಇಷ್ಟೇ ಕೊಡ್ತಾ ಇದ್ದೇನೆ ಅನ್ನತಕ್ಕಂಥ ಒಂದು ರೀತಿಯ ಅಳುಕು ಸ್ವಭಾವ. ಆ ಸ್ವಭಾವದಿಂದ ಕೊಡಬೇಕು ಅಂತ. ಯಾಕೆಂದರೆ ನಾವು ಏನನ್ನೂ ಅಪೇಕ್ಷಿಸದೆ ಕೊಡತಕ್ಕಂತಹ ದಾನ, ಅದು ಅವರಿಗೆ ಎಷ್ಟರ ಮಟ್ಟಿಗೆ ತೃಪ್ತಿಯನ್ನು ಹೊಂದುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ನಾವು ಈ ರೀತಿಯಾದ ಮನೋಭಾವದಿಂದ ಅವರಿಗೆ ದಾನ ಮಾಡಬೇಕು. ಇನ್ನೊಂದು ಭಿಯಾದೇಯಂ, ಭೀಹಿ ಅಂದರೆ ಹೆದರಿಕೆ. ಏನು ಹೆದರಿಕೆ ಅಂತಂದರೆ, ನಾನು ಮಾಡಬೇಕಾದ ಕರ್ತವ್ಯದಲ್ಲಿ ಲೋಪವನ್ನು ಎಸಗಿದರೆ ನನಗೆ ಅದರಿಂದ ಶ್ರೇಯಸ್ಸು ಉಂಟಾಗೋದಿಲ್ಲ ಅಥವಾ ಶ್ರೇಯಸ್ಸಿಗೆ ಪ್ರತಿಬಂಧಕವಾಗತ್ತೆ ಅನ್ನತಕ್ಕಂಥ ಭಯ. ದಾನ ಮಾಡದೇ ಹೋದರೆ ಒಂದು ಕರ್ತವ್ಯ ಲೋಪವಾಯಿತು, ಅದರಿಂದ ಏನಾಗುತ್ತೆ ಅಂತಂದರೆ ಶ್ರೇಯಸ್ಸಿನಲ್ಲಿ ಸ್ವಲ್ಪ ಕುಂಠಿತವಾಯಿತು, ಆ ಭಯ. ಅದಕ್ಕೆ ಭಿಯಾದೇಯಂ ಅಂತ, ಮತ್ತಿನ್ನೇನು ಭಯ ಇಲ್ಲ. ಸಂವಿದಾದೇಯಂ ಅಂತ, ಅರಿತು ಕೊಡಬೇಕು. ಸಂವಿತ್ ಅಂದರೆ ಜ್ಞಾನ, ಅಂದರೆ ಅರಿಯೋದು. ನಾವು ಕೊಡತಕ್ಕಂತಹ ವಸ್ತು ಯಾವುದು, ಯಾರಿಗೆ ಕೊಡ್ತಾ ಇದ್ದೇವೆ, ಯಾವ ಕಾಲದಲ್ಲಿ ಕೊಡ್ತಾ ಇದ್ದೇವೆ, ಯಾವ ಪ್ರದೇಶದಲ್ಲಿ ಕೊಡ್ತಾ ಇವೆ ಅಂತ ಚೆನ್ನಾಗಿ ಅರಿತು ಕೊಡಬೇಕು. ಅದಕ್ಕೆ ದಾನದ ಪ್ರಕ್ರಿಯೆಯಲ್ಲಿ ಅದನ್ನು ಧರ್ಮಶಾಸ್ತ್ರದಲ್ಲೋ ಅಥವಾ ಬೇರೆ ಶಾಸ್ತ್ರದಲ್ಲೋ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಕಾಲ, ದೇಶ ಮತ್ತು ವಸ್ತು, ವ್ಯಕ್ತಿ, ಇವಿಷ್ಟನ್ನು ಗಮನದಲ್ಲಿಟ್ಟುಕೊಂಡು ಸರಿಯಾದದ್ದನ್ನು ದಾನ ಮಾಡಬೇಕು ಅಂತ. ಅದಕ್ಕೆ ಸಂವಿದಾದೇಯಂ ಅಂತ ಹೀಗೆ ಉಪನಿಷತ್ತು ಹೇಳುತ್ತೆ. ಅದರಿಂದ ಈ ನಾಲ್ಕು ಅಂಶಗಳನ್ನು ಇಟ್ಕೊಂಡು ಮಾಡತಕ್ಕಂತಹ ಪ್ರಿಯವಾಕ್ಸಹಿತಂ ದಾನಂ, ಇದು ಅತ್ಯಂತ ದುರ್ಲಭವಾದದ್ದು. ತುಂಬ ಜನ ದಾನ ಮಾಡ್ತಾರೆ, ಆದರೆ ಆ ದಾನದ ಹಿಂದೆ ಈ ಮನೋಭಾವಗಳು ಇದ್ದಾಗ ಮಾತ್ರ ಅದು ದಾನ ಮಾಡಿದವರಿಗೂ ಸಫಲ ಮತ್ತು ತೆಗೆದುಕೊಂಡವರಿಗೂ ಕೂಡ ತೃಪ್ತಿಯಾಗತ್ತೆ ಅಂತ. ಇನ್ನೊಂದು ಅಗರ್ವಂ ಜ್ಞಾನಂ, ಗರ್ವವಿಲ್ಲದ ಜ್ಞಾನ ಅಂದರೆ ಅಹಂಕಾರವಿಲ್ಲದ ಜ್ಞಾನ ಅಂದರೆ ಅತ್ಯಂತ ವಿನಯಪೂರ್ವಕವಾಗಿರತಕ್ಕಂತಹ ಜ್ಞಾನ. ಜ್ಞಾನಿಗಳಿಗೆ ವಿನಯ ಅನ್ನತಕ್ಕಂಥದ್ದು ಜ್ಞಾನದಿಂದಲೇ ಬರತಕ್ಕಂಥದ್ದು, ವಿದ್ಯಾವಂತರಿಗೆ ವಿದ್ಯೆಯಿಂದಲೇ ವಿನಯ ಬರತಕ್ಕಂಥದ್ದು. ವಿದ್ಯಾದದಾತಿ ವಿನಯಂ ಅಂತ ಪ್ರಸಿದ್ಧವಾದ ಶ್ಲೋಕ. ವಿದ್ಯಾವಂತರು ಆಗ್ತಾ 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 ಅವರಿಗೆ ವಿನಯ ಸ್ವಾಭಾವಿಕವಾಗಿ ಬರತಕ್ಕಂಥದ್ದು. ಆಮೇಲೆ ವಿನಯಾದ್ಯಾತಿ ಪಾತ್ರತಾಮ್ ಅಂತ, ವಿನಯವಂತರಿಗೆ ಮಾತ್ರ ವಿಶೇಷವಾಗಿರತಕ್ಕಂತಹ ಪಾತ್ರ, ಗೌರವ, ಸ್ಥಾನ ಸಿಗತ್ತೆ. ಅವಿನಯವನ್ನು ಪ್ರದರ್ಶನ ಮಾಡಿದರೆ ಅವನು ಎಷ್ಟು ವಿದ್ಯಾವಂತನಾಗಿದ್ದರೂ ಕೂಡ ಆ ವಿದ್ಯೆ ಅವನಲ್ಲಿ ಶೋಭಿಸೋದಿಲ್ಲ. ಆದ್ದರಿಂದ ವಿನಯವಂತನಲ್ಲಿ ವಿದ್ಯೆ ಶೋಭಿಸುತ್ತೆ, ವಿದ್ಯೆಯಿಂದ ವಿನಯವಂತನಾಗಿ ಅವನು ಶೋಭಿಸ್ತಾನೆ. ಇದು ಪರಸ್ಪರ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಆಮೇಲೆ ಪಾತ್ರತ್ವ ಧನಮಾಪ್ನೋತಿ, ಅವನಿಗೆ ಯಾವಾಗ ಅವನ ವಿನಯ ಗುಣದಿಂದ ಯೋಗ್ಯವಾಗಿರತಕ್ಕಂತಹ ಸ್ಥಾನ ಸಿಗುತ್ತೋ ಆ ಸ್ಥಾನದಿಂದ ಯೋಗ್ಯವಾಗಿರುವ ಸಂಪತ್ತನ್ನು, ಹಣವನ್ನು ಸಂಪಾದನೆ ಮಾಡ್ತಾನೆ. ಧನಾತ್ ಧರ್ಮಂ, ಯಾವಾಗ ಅವನು ಸಂಪತ್ತು ಸಿಗುತ್ತೋ ಅವನು ವಿನಯವಂತನಾಗಿ ಅದಕ್ಕೆ ತಕ್ಕಂತೆ ಅವನು ಧರ್ಮ ಕಾರ್ಯಗಳನ್ನು ಮಾಡ್ತಾನೆ. ತತಸುಖಂ, ಆಗ ಅವನಿಗೆ ಸುಖ ಸಿಗತ್ತೆ. ಅಲ್ಲಿಗೆ ಅವನು ಶಾಶ್ವತವಾದ ಸುಖವನ್ನು ಪಡಿಬೇಕಾಗಿದ್ದರೆ ಈ ವಿನಯವೂ ಒಂದು ಸಾಧನವಾಯಿತು, ಅದರಿಂದ ಇದು ಮೋಕ್ಷ ಸಾಧನ ಅಂತ ಹಿಂದಿನವರು ಹೇಳಿದ್ದು. ಅದಕ್ಕೆ ಜ್ಞಾನ ಇರಬೇಕು, ಅದು
ಅಹಂಕಾರ ಸಹಿತವಾದ ಜ್ಞಾನವಾಗಿರಬಾರದು, ಗರ್ವವಿಲ್ಲದ ಜ್ಞಾನ ಆಗಿರಬೇಕು ಅಂತ. ಆಗ ಆ ಜ್ಞಾನಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ಫಲ ಸಿಗತ್ತೆ ಅಂತ. ಇನ್ನೊಂದು ಕ್ಷಮಾನ್ವಿತಂ ಶೌರ್ಯಂ, ಶೌರ್ಯ ಸಾಹಸ, ಶೂರಸ್ಯ ಭಾವ ಶೌರ್ಯಂ ಅಂತ. ಶೂರನ ಒಂದು ಗುಣ ಶೌರ್ಯ, ಅದು ಕ್ಷಮಾನ್ವಿತಂ, ಕ್ಷಮೆಯ ಅನ್ವಿತಂ, ಕ್ಷಮೆಯಿಂದ ಕೂಡಿದ್ದಾಗಿರಬೇಕು, ಕ್ಷಮಾಗುಣ ಇರಬೇಕು. ಶೌರ್ಯ ಅಂದ ತಕ್ಷಣ ಒಂದಷ್ಟು ಜನರನ್ನು ಹೇಗೆ ಬೇಕೋ ಹಾಗೆ ಸಂಹಾರ ಮಾಡತಕ್ಕಂಥದ್ದು ಅಂತ ಅಲ್ಲ. ಅದಕ್ಕೆ ಯಾರನ್ನು ಕ್ಷಮಿಸಬೇಕು, ಯಾರಿಗೆ ಶಿಕ್ಷೆ ಕೊಡಬೇಕು, ಯಾರಿಗೆ ತನ್ನ ಶೌರ್ಯವನ್ನು ಅಧಿಕಾರದ ಬಲವನ್ನು ತೋರಿಸಬೇಕು ಅನ್ನತಕ್ಕಂಥ ಪರಿಜ್ಞಾನ ಇರಬೇಕು. ಇದು ನಮ್ಮ ಶಾಸ್ತ್ರದಲ್ಲಿ ಅನೇಕ ವಿಧದಲ್ಲಿ ಹೇಳಿದೆ, ನೀತಿಶಾಸ್ತ್ರದಲ್ಲಿ ಹೇಳಿರ್ಬೋದು ಅಥವಾ ರಾಜಕೀಯ ಶಾಸ್ತ್ರದಲ್ಲಿ ಹೇಳಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಚೀನ ಗ್ರಂಥಗಳಲ್ಲಿ ಈ ತರಹ ಕ್ಷತ್ರಿಯರು ಮಾಡತಕ್ಕಂತಹ ಶೌರ್ಯ ಸಾಹಸಗಳನ್ನು ಅಥವಾ ಯುದ್ಧ ಆಗಿರಲಿ ಅಥವಾ ಏನೇ ಆಗಿರಲಿ ಅಥವಾ ರಾಜನು ದಂಡಿಸುವ ಸಂದರ್ಭದಲ್ಲಿ, ರಾಜನು ಶಿಕ್ಷಿಸುವ ಸಂದರ್ಭದಲ್ಲಿ, ಆ ಶಾಸನದಲ್ಲಿ ಕ್ಷಮಾಗುಣ ಸಹಿತವಾದದ್ದೇ ಶೌರ್ಯವನ್ನು ಹೇಳಿದ್ದಾರೆ. ಆದ್ದರಿಂದ ಈ ಶಿಕ್ಷೆಯನ್ನು ಕೊಡ್ತಕ್ಕಂಥವನಿಗೆ, ಶೂರನಿಗೆ ಅಂದರೆ ಅಧಿಕಾರಿಗೆ, ಆ ಕ್ಷಮಾಗುಣದ ಒಂದು ಮಹತ್ವ ಗೊತ್ತಿರಬೇಕು. ಅವನು ಕ್ಷಮೆ ಅನ್ನತಕ್ಕಂತಹ ಗುಣವನ್ನು ಹೊಂದಿರಬೇಕು. ಹಾಗಿದ್ದಾಗ ಮಾತ್ರ ಸಾಧ್ಯವಾಗತ್ತೆ. ಅದಕ್ಕೆ ಕ್ಷಮಾನ್ವಿತಂ ಶೌರ್ಯಂ. ಇನ್ನು ತ್ಯಾಗ ಸಮೇತಂ ವಿತ್ತಂ, ಅದು ನಮಗೆಲ್ಲ ಗೊತ್ತಿದೆ. ಹಣ ಸಂಪಾದನೆ ಮಾಡೋದು ಒಂದು ಭಾಗ, ಅದನ್ನು ಖರ್ಚು ಮಾಡೋದು ಇನ್ನೊಂದು ಭಾಗ. ಇವೆರಡು ಬಿಟ್ಟರೆ ಹಣಕ್ಕೆ ಇನ್ನೇನಿದೆ ಅಂತಂದರೆ ತ್ಯಾಗ ಇದೆ. ಸಂಪತ್ತನ್ನು ಸಂಗ್ರಹಿಸೋದು, ಸಂಪತ್ತನ್ನು ನಮಗಾಗಿ ಉಪಯೋಗಿಸೋದು, ಅದು ಬಿಟ್ಟರೆ ಸಂಪತ್ತನ್ನು ಕೂಡ ಹಾಕೋದು ಅಂತಲ್ಲ, ದಾನ ಮಾಡತಕ್ಕಂಥದ್ದು ಅಂತ. ಅದಕ್ಕೆ ಅಲ್ಲಿ ತ್ಯಾಗ ಸಮಂ ವಿತ್ತಂ ಅಂತ, ಇದು ಅತ್ಯಂತ ದುರ್ಲಭ. ಉಪಾರ್ಜಿತಾನಾಂ ವಿತ್ತಾನಾಂ ತ್ಯಾಗ ಏವ ಹಿ ರಕ್ಷಣಂ ಅಂತ. ಅದೊಂದು ಸುಭಾಷಿತ. ಉಪಾರ್ಜಿತಾನಾಂ ವಿತ್ತಾನಾಂ, ನಾವು ಸಂಪಾದನೆ ಮಾಡತಕ್ಕಂತಹ ಒಂದು ಸಂಪತ್ತಿಗೆ ಅಥವಾ ಹಣಕ್ಕೆ ತ್ಯಾಗ ಏವ ರಕ್ಷಣಂ, ತ್ಯಾಗ ಮಾಡೋದೇ ಆ ಸಂಪತ್ತಿಗೆ ರಕ್ಷಣೆ. ಅರೆ ಅದೇಗಾಗತ್ತೆ, ನಾವು ತ್ಯಾಗ ಮಾಡಿಬಿಟ್ಟಿದ್ದೀವಲ್ಲ, ಅದು ಹೇಗೆ ರಕ್ಷಣೆ ಆಗುತ್ತೆ ಅಂತಂದರೆ, ತ್ಯಾಗ ಮಾಡಿದ ಆ ಹಣದ ಫಲ ನಮಗೆ ಸಿಗತ್ತೆ, ತ್ಯಾಗದ ಫಲ ನಮಗೆ ಸಿಗತ್ತೆ. ಆ ಹಣ ನಾವು ಬೇರೆಯವ್ರಿಗೆ ಕೊಟ್ಟಿರ್ಬೋದು, ನಾವು ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತು ಅಥವಾ ಹಣವನ್ನು ನಾವು ಬೇರೆಯವ್ರಿಗೆ ಕೊಟ್ಟಿರ್ಬೋದು, ಅದು ನಮ್ಮ ಕೈನಲ್ಲಿಲ್ಲ, ಆದರೆ ಅದರ ಫಲ ನಮಗೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಸುಭಾಷಿತಕಾರರು ಕೊಡ್ತಾರೆ. ತಡಾಗೋದರ ಸಂಸ್ಥಾನಾಂ ಪರಿವಾಹ ಇವಾಂಭಸಾಂ ಅಂತ. ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ನೀರು ತುಂಬಿದೆ, ನೀರು ತುಂಬಿದ್ದು ಹೊರಗಡೆ ಹೋಗೋದಕ್ಕೆ ಜಾಗ ಇಲ್ಲ. ಕೆರೆಯ ತುಂಬ ನೀರು ತುಂಬಿದರೆ ಅದು ಸಂಪತ್ತು, ಆ ಕೆರೆಯ ಸಂಪತ್ತು, ಆದರೆ ಅದು ಹೊರಗೆ ಹೋಗೋದಕ್ಕೆ ಜಾಗ ಇಲ್ಲ, ಮತ್ತೆ ನೀರು ಬರ್ತಾ ಇದೆ. ನಮ್ಮ ಹತ್ರ ಸಂಪತ್ತಿದೆ, ಮತ್ತೆ ಮತ್ತೆ ಸಂಪತ್ತು ಬರ್ತಾ ಇದೆ, ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ, ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆವಾಗ ಏನಾಗುತ್ತೆ ಅಂದರೆ ಆ ಕೆರೆ ಕಟ್ಟೆ ಒಡೆದು ಹೋಗುತ್ತೆ, ಒಡೆದು ಹೋಗಿ ಕೆರೆಯಲ್ಲಿರ್ತಕ್ಕಂತಹ ಎಲ್ಲ ನೀರು ಬರೆದಾಗ್ಬಿಡತ್ತೆ. ಅದಕ್ಕೆ ಬದಲಾಗಿ ಆ ನೀರು ಹೊರಕ್ಕೆ ಹೋಗೋದಕ್ಕೆ ಬಿಟ್ಟರೆ ಒಂದು ಕಡೆಯಲ್ಲಿ, ಅದು ನೀರು ಹೋಗ್ತಾ ಇರತ್ತೆ, ಪರಿವಾಹ ಹರಿದು ಹೋಗ್ತಾ ಇರತಕ್ಕಂಥದ್ದು ಹರಿದು ಹೋಗ್ತಾ ಇರತ್ತೆ, ಹೋದಾಗ ಅಲ್ಲಿ ತೋಟಕ್ಕೋ ಎಲ್ಲಿಗೋ ಹೋಗಿ ಅದು ಅಲ್ಲಿ ಅನೇಕ ರೀತಿಯಲ್ಲಿ ಉಪಯುಕ್ತವಾಗತ್ತೆ. ಅದರ ಜೊತೆಗೆ ಆ ನೀರು ಹೊರಗಡೆ ಹೋಗಿ ಅಲ್ಲಿರ್ತಕ್ಕಂತಹ ಅನೇಕ ಗಿಡ ಮರಗಳಿಗೆ ಉಪಯುಕ್ತವಾಗಿದ್ದ ಜೊತೆಗೆ ಕೆರೆಯ ನೀರು ಸ್ವಚ್ಛವಾಗತ್ತೆ. ಕೆರೆಯ ನೀರು ಸ್ವಚ್ಛವಾದಾಗ, ಕೆರೆಯ ನೀರು ಹರಿದು ಹೋದಾಗ ಮತ್ತೆ ಕಟ್ಟೆ ಭದ್ರವಾಗಿ ಉಳಿಯತ್ತೆ. ಹಾಗೆ ನಾವು ಸಂಪತ್ತನ್ನು ಸಂಗ್ರಹ ಮಾಡಿ ನಮ್ಮಲ್ಲೇ ಇಟ್ಕೊಂಡ್ರೆ ಆಮೇಲೆ ಅದು ಯಾವುದೋ ಒಂದು ಕಾರಣದಿಂದ ಪೂರ್ಣವಾಗಿ ನಾಶವಾಗತ್ತೆ. ಅದು ಸ್ವತಃ ನಾವು ಉಪಯೋಗಿಸ್ಬೇಕಂತೆ, ಇಲ್ಲ ದಾನ ಮಾಡಬೇಕಂತೆ, ಅದಿಲ್ಲದೆ ಹೋದರೆ ಅದು ನಾಶವಾಗತ್ತೆ ಅಂತ. ಅದು ನಾಶವಾಗೋದು ಅಷ್ಟೇ ಅಲ್ಲ, ಇವನನ್ನು ನಾಶಗೊಳಿಸುತ್ತೆ, ಯಾಕಂದರೆ ಇವನಿಗೆ ಅಪಾರವಾದ ದುಃಖ ಆಗತ್ತೆ.
ಅವನು ದಾನ ಮಾಡ್ತಾ ಮಾಡ್ತಾ ಇದ್ರೆ ಬರ್ತಾ ಬರ್ತಾ ಇದ್ರೆ ಆವಾಗ ಅವನು ಎಡಗೈನಲ್ಲಿದ್ದ ಹಣ ಬರ್ತಾ ಇರತ್ತೆ, ಬಲಗೈನಲ್ಲಿ ದಾನ ಮಾಡ್ತಾ ಹೋಗ್ತಾ ಇರ್ತಾನೆ. ಎಷ್ಟು ಅದ್ಭುತವಾಗಿದೆ. ನೀರು ಕೆರೆಗೆ ಬರ್ತಾ ಇರತ್ತೆ, ಅದು ಹರಿದು ಹೋಗ್ತಾ ಇರತ್ತೆ. ಕೆರೆಯೂ ಸ್ವಚ್ಛವಾಗಿರತ್ತೆ, ನೀರು ಉಪಯೋಗಕ್ಕೆ ಬರುತ್ತೆ. ಅದು ಎರಡೂ ಇಲ್ಲದೆ ಹೋದರೆ ಏನಾಗುತ್ತೆ ಅಂತಂದರೆ ಅವನು ಉಪಯೋಗಿಸ್ಕೊಳ್ಳೋದೂ ಇಲ್ಲ, ಬೇರೆಯವ್ರಿಗೆ ಕೊಡೋದೂ ಇಲ್ಲ. ಆಗ ಸಂಗ್ರಹವಾಗಿಯೂ ಆಗ ಒಂದು ದಿವಸ ಪೂರ್ಣವಾಗಿ ನಾಶವಾಗುತ್ತೆ. ಆಗ ಹಣವೂ ನಾಶವಾಯಿತು, ಸಂಪತ್ತೂ ನಾಶವಾಯಿತು, ತನ್ಮೂಲಕವಾಗಿ ಇವನಿಗೆ ದುಃಖವೂ ಆಯಿತು, ಆಗ ಇವನ ಶ್ರೇಯಸ್ಸು ಕುಂಠಿತವಾಯಿತು. ಆಗ ಚಿತ್ತಶುದ್ಧಿ ಆಗೋದಿಲ್ಲ, ಮತ್ತೆ ಸಂಪಾದನೆ ಮಾಡೋದಕ್ಕೆ ನೋಡ್ತಾನೆ. ಅಲ್ಲಿಗೆ ಮನಸ್ಸು ಕೊಳೆಯಿಂದ ಕೂಡಿತ್ತು. ಆದ್ದರಿಂದ ಸುಭಾಷಿತಕಾರರು ಉಪಾರ್ಜಿತಾನಾಂ ಮಿತ್ತಾನಾಂ ತ್ಯಾಗ ಹೇವಿಹಿ ರಕ್ಷಣಂ ತಡಾಗೋದರ ಸಂಸ್ಥಾನಾಂ ಪರಿವಾಹ ಇವ ಅಂಭಸಾಂ. ಕಾಳಿದಾಸ ಈ ತ್ಯಾಗದ ಬಗ್ಗೆ ಈ ರಘುವಂಶದ ವರ್ಣನೆಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಆರಂಭದಲ್ಲಿ ನಾನು ರಘುಕುಲವನ್ನು ವರ್ಣನೆ ಮಾಡೋದಕ್ಕೆ ಹೊರಟಿದ್ದೇನೆ, ಆದರೆ ಅದು ಅತ್ಯಂತ ವಿಸ್ತಾರವಾಗಿರತಕ್ಕಂಥ ರಘುಕುಲ, ಅತ್ಯಂತ ಶ್ರೇಷ್ಠವಾದದ್ದು. ತನ್ನಂಥ ಸಾಮಾನ್ಯ ವ್ಯಕ್ತಿ ಅಷ್ಟು ದೊಡ್ಡ ವಂಶವನ್ನು ವರ್ಣನೆ ಮಾಡೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅಂತ ಬಹಳ ಸಂಕೋಚದಿಂದ ಅವನು ಹೇಳ್ಕೊಳ್ತಾನೆ. ಅದರಲ್ಲಿ ಒಂದು ಮಾತು ಬರುತ್ತೆ, ತ್ಯಾಗಾಯ ಸಮೃತಾರ್ಥಾನಾಂ ಅಂತ. ರಘುವಂಶದ ರಾಜರೆಲ್ಲರೂ ಕೂಡ ಅರ್ಥವನ್ನು ಅಂದರೆ ಹಣವನ್ನು ಬೇಕಾದಷ್ಟು ಸಂಗ್ರಹ ಮಾಡ್ತಾ ಇದ್ರಂತೆ. ಸಂಭೃತವಾಗಿ ಅಂದರೆ ಅವರು ಸಂಗ್ರಹ ಮಾಡ್ತಾ ಇದ್ರು, ಯಥೇಷ್ಟವಾಗಿ ಸಂಗ್ರಹ ಮಾಡಿದ್ರು. ಯಾತಕ್ಕೆ ಅಂತಂದರೆ ತ್ಯಾಗಾಯೋ, ಪ್ರಜೆಗಳಿಗೆ ಕೊಡೋದಕ್ಕೋಸ್ಕರ. ರಾಜನು ಪ್ರಜೆಗಳಿಂದನೇ ಹಣವನ್ನು ತೆರಿಗೆಯ ರೂಪದಲ್ಲಿ ಸಂಗ್ರಹ ಮಾಡಿ ಪ್ರಜೆಗಳಿಗೆ ಮತ್ತೆ ಕೊಡ್ತಕ್ಕಂಥದ್ದು. ಇದು ಆಗಿನ ಕಾಲದಿಂದನೂ ಬಂದಿರತಕ್ಕಂಥ ಒಂದು ವಿಶೇಷವಾಗಿರುವ ಪದ್ಧತಿ, ಅದನ್ನೇ ಈಗಲೂ ಕೂಡ ಇಟ್ಕೊಂಡಿದ್ದಾರೆ. ನಾವು ಟ್ಯಾಕ್ಸ್ ರೂಪದಲ್ಲಿ, ತೆರಿಗೆ ರೂಪದಲ್ಲಿ ಕೊಡ್ತಕ್ಕಂಥ ಹಣ ನಮಗೆ ಪ್ರತಿಯಾಗಿ ಬರುತ್ತೆ, ಬರಬೇಕು. ಹಾಗಿದ್ದಾಗ ಅದು ಉತ್ತಮವಾಗಿರತಕ್ಕಂಥ ರೀತಿ. ಅದಕ್ಕೆ ಒಂದು ಮಾತಿದೆ, ಸೂರ್ಯನು ಭೂಮಿಯಿಂದ ನೀರನ್ನು ಹೀರ್ಕೊಳ್ತಕ್ಕಂಥದ್ದು ಅದನ್ನು ಸಾವಿರ ಪಟ್ಟಾಗಿ ಹಿಂದಿರುಗಿಸೋದಕ್ಕೆ. ಯಾಕೆಂದರೆ ಅವನೇ ನಮಗೆ ನೀರನ್ನು ಕೊಡ್ತಕ್ಕಂಥದ್ದು. ಅದು ವೈಜ್ಞಾನಿಕವಾಗಿ ಹೇಳ್ತಾರೋ ಅಥವಾ ಶಾಸ್ತ್ರೀಯವಾಗಿ ಹೇಳ್ತಾರೋ, ಆ ಸೂರ್ಯನು ಭೂಮಿಯಲ್ಲಿರ್ತಕ್ಕಂಥ ನೀರನ್ನು ಹೀರಿಕೊಂಡು ಮಳೆಯ ರೂಪದಲ್ಲಿ ಮತ್ತೆ ನಮಗೆ ಕೊಡ್ತಾನೆ ಅಂತ. ದೇವತೆಗಳಿಗೆ ನಾವು ಹವಿಸ್ಸನ್ನು ಕೊಟ್ಟರೆ ದೇವತೆಗಳು ನಮಗೆ ಮಳೆ ಬೆಳೆಯನ್ನು ಚೆನ್ನಾಗಿ ಕೊಡತ್ವೆ ಅಂತ. ಹೀಗೂ ಇದೆ. ಆದ್ದರಿಂದ ಈ ನಾವು ಕೊಟ್ಟಿದ್ದು ನಮಗೆ ಉಪಯುಕ್ತವಾಗತ್ತೆ ಅನ್ನೋದು. ಆದ್ದರಿಂದ ನಾವು ಆ ರೀತಿಯಾಗಿ ತ್ಯಾಗ ಮಾಡಬೇಕು, ತ್ಯಾಗ ಸಂಪತ್ತನ್ನು ತ್ಯಾಗ ಮಾಡಬೇಕು ಅಂತ. ಮನುಸ್ಮೃತ್ಯಾದಿಗಳಲ್ಲಿ ಇನ್ನೂ ಒಂದು ಅಂಶ ಇದೆ, ನಾವು ಸಂಪಾದನೆ ಮಾಡಿರತಕ್ಕಂಥ ಹಣದ 10% ನಾವು ದಾನ ಮಾಡಬೇಕು ಅಂತ ಇದೆ. ಪೂರ್ಣವಾಗಿ ದಾನ ಮಾಡೋದಕ್ಕಾಗದಿದ್ರೂ ಇಷ್ಟು ಪರ್ಸೆಂಟೇಜ್ ನಾವು ಕೊಡಲೇಬೇಕು ಅಂತ. ಅದನ್ನು ಈಗ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರ ಎಷ್ಟೋ 30%, 10%, 20% ಎಷ್ಟೋ ಮಾಡಿದೆ. ಅದು ಒಂದು ಪದ್ಧತಿ, ಅದು ರಾಜಕೀಯ ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಒಂದು ಪದ್ಧತಿ. ಹೀಗೆ ಈ ತ್ಯಾಗದಿಂದ ಕೂಡಿದ ದಾನಕ್ಕೆ ವಿಶೇಷವಾಗಿರತಕ್ಕಂಥ ಮಹತ್ವವನ್ನು ನಮ್ಮ ಶಾಸ್ತ್ರದಲ್ಲಿ ಹಿಂದಿನವರು ಹೇಳಿದ್ದಾರೆ. ಆದ್ದರಿಂದ ನಮಗೆ ಚೆನ್ನಾಗಿ ನೆನಪಿಟ್ಕೊಳ್ತಕ್ಕಂಥ ಒಂದು ಮಾತು, ತ್ಯಾಗವು ಸಂಪತ್ತಿನ ತ್ಯಾಗ ಅಂದರೆ ದಾನ ತನ್ನ ಉಪಕಾರಕ್ಕಾಗಿಯೇ ಎನ್ನುವುದನ್ನು ನಾವು ಸದಾ ನೆನಪಿನಿಟ್ಕೊಂಡಿರಬೇಕು. ಪರರಿಗೆ ಉಪಕಾರ ಅದನ್ನು ತೆಗೆದುಕೊಂಡಿರುವವನಿಗೆ ಉಪಕಾರ ಆಗೇ ಆಗತ್ತೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ತನಗೆ ಉಪಕಾರವಾಗತ್ತೆ ಅನ್ನೋದನ್ನು ನಾವು ಮರಿಬಾರದು ಅಂತ. ಅಲ್ಲಿಗೆ ಈ 4 ಅಂಶಗಳು ಪ್ರಪಂಚದಲ್ಲಿ ಅತ್ಯಂತ ದುರ್ಲಭವಾದದ್ದು, ಇದನ್ನು ನಾವು ಕಷ್ಟಪಟ್ಟಾದರೂ ಕೂಡ ಸಂಪಾದನೆ ಮಾಡಬೇಕು ಈ ಗುಣಗಳನ್ನು ಅಂತ. ಮುಂದಿನ ಪ್ರಶ್ನೆ, ಕಹ ಕುಲ ಕಮಲ ದಿನೇಶ. ಇದು ವಿವೇಕದೀಪಿನಿಯಲ್ಲಿಲ್ಲ, ಇದು ಮೂಲದಲ್ಲಿ ಪ್ರಶ್ನೋತ್ತರ ರತ್ನಮಾಲಿಕೆಯಲ್ಲಿ ಇರತಕ್ಕಂಥದ್ದು. ಕಹ ಕುಲ ಕಮಲ ದಿನೇಶ, ಕುಲವೆಂಬ ಕಮಲವನ್ನು ಅರಳಿಸುವ ಸೂರ್ಯನಂತೆ ಇರುವವನು ಯಾರು? ಅಂದರೆ ಕುಲಕ್ಕೆ ಸುಪುತ್ರ ಯಾರು ಅಂತ.
ಕುಲವನ್ನು ಬೆಳಗಿಸತಕ್ಕಂಥವನು ಯಾರು ಅಂತ. ಕುಲ ಕಮಲ ದಿನೇಶ, ದಿನೇಶ ಅಂದ್ರೆ ಸೂರ್ಯ. ಸತಿ ಗುಣ ವಿಭವೇ ಅಪಿ ಯಹ ನಮ್ರ. ಯಾವನು ಗುಣವಿಭವೇ ಸತಿ, ಅನೇಕ ಗುಣಗಳು, ಉತ್ತಮ ಗುಣಗಳನ್ನು ಹೊಂದಿದ್ದವನಾಗಿದ್ದರೂ ಕೂಡ, ಗುಣವಂತನಾಗಿದ್ದರೂ ಕೂಡ, ವಿಭವ ಸಂಪತ್ತಿದ್ದರೂ ಕೂಡ, ಅಥವಾ ಗುಣವೆಂಬ ಸಂಪತ್ತಿದ್ದರೂ ಕೂಡ, ಅಥವಾ ಗುಣ ಮತ್ತು ಸಂಪತ್ತುಗಳಿಂದ ಕೂಡಿದ್ದರೂ ಕೂಡ, ಅವನಿಗೆ ತಂದೆಯಿಂದ ಬಂದಿರತಕ್ಕಂತಹ ಸಂಪತ್ತಿದೆ, ಕೆಲವು ಉತ್ತಮ ಗುಣಗಳು ಅವನಲ್ಲಿ ಇದೆ, ಇಷ್ಟು ಇದ್ದರೂ ಕೂಡ ಯಹ ನಮ್ರಹ, ಯಾವನು ವಿನೀತನಾಗಿರ್ತಾನೋ ಅವನು ಕುಲ ಕಮಲ ದಿನೇಶ, ಕುಲವನ್ನು ಬೆಳಗಿಸುವ ಸೂರ್ಯನಂತೆ ಇರ್ತಾನೆ, ಸುಪುತ್ರನಾಗಿರ್ತಾನೆ. ಅಲ್ಲಿಗೆ ಎಷ್ಟೋ ಉತ್ತಮ ಗುಣಗಳಿದ್ದರೂ ಸಾಲದು, ಎಷ್ಟೋ ವೈಭವ ಇದ್ದರೂ ಸಾಲದು, ಜೊತೆಗೆ ನಮ್ರತೆ ಇರಬೇಕು ಅಂತ. ನಮ್ರಹ ಶಬ್ದಕ್ಕೆ ನಮತಿ ಇತಿ ನಮ್ರಹ ಅಂತ ಅಂದರೆ ವ್ಯುತ್ಪತ್ತಿ. ನಮಸ್ಕರಿಸುವ ಅಂದರೆ ವಿಶೇಷವಾಗಿರ್ತಕ್ಕಂತಹ ಹಿರಿಯರು ಮತ್ತು ಜ್ಞಾನಿಗಳಿಗೆ, ದೇವತೆಗಳಿಗೆ ನಮಸ್ಕಾರ ಮಾಡತಕ್ಕಂತಹ ಒಂದು ಸ್ವಭಾವ. ಮನೆಯಲ್ಲಿ ಹಿರಿಯರು ಯಾರಿರ್ತಾರೋ, ತಂದೆ ತಾಯಿಗಳು ಮತ್ತು ಗುರುವರಿಯರು, ಅವರಿಗೆಲ್ಲರಿಗೂ ಕೂಡ ವಿನಮ್ರವಾಗಿ ನಮ್ರವಾಗಿ ನಡ್ಕೊಂಡು ಹೋಗ್ತಕ್ಕಂತಹ ನಡವಳಿಕೆ ಉಳ್ತಕ್ಕಂತಹ ಒಬ್ಬ ವ್ಯಕ್ತಿ, ಅದಕ್ಕೆ ನಮ್ರಹ ಅಂತ. ಒಂದು ಸುಭಾಷಿತಕಾರ ಒಂದು ಮಾತನ್ನು ಹೇಳ್ತಾನೆ ಈ ನಮ್ರತೆಯ ಬಗ್ಗೆ. ಎನ್ ನಮ್ರಂ, ಯಾವನು ನಮ್ರನಾಗಿದ್ದಾನೆಯೋ ಅಥವಾ ನಮ್ರತೆ ಅನ್ನತಕ್ಕಂತಹ ಗುಣ ಯಾವುದಿದೆಯೋ, ಸರಳಂಚಾಪಿ, ಸರಳವಾಗಿರ್ತಕ್ಕಂತಹ ಒಂದು ಸ್ವಭಾವವುಳ್ಳವನು ಅದು, ತಚ್ಚ ಆಪತ್ಸು ನಸೀದತಿ, ಅಂಥವನು ಆಪತ್ಸು ಆಪತ್ಕಾಲದಲ್ಲಿ ನಸೀದತಿ, ಅವನು ತೊಂದರೆಗೊಳಗಾಗೋದಿಲ್ಲ, ನಾಶವಾಗೋದಿಲ್ಲ ಅಂತ. ಯಾಕೆಂದರೆ ಅವನಿಗೆ ನಮ್ರತೆ ಇದ್ದಾಗ ಎಲ್ಲರೂ ಕೂಡ ಅವನನ್ನು ವಿಶೇಷವಾಗಿ ಆಶೀರ್ವದಿಸ್ತಾರೆ, ಆಗ ಅವನಿಗೆ ಯಾವ ಕಾಲದಲ್ಲೂ ತೊಂದರೆಯೋಗ ಆಗೋದಿಲ್ಲ. ಅದಕ್ಕೆ ನಸೀದತಿ, ಎನ್ ನಮ್ರಂ ಸರಳಂ ಚಾಪಿ ತಚ್ಚ ಆಪತ್ಸು ನಸೀದತಿ, ಅವನ ಆಪತ್ಕಾಲದಲ್ಲಿ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಆಪತ್ತು ಬರೋದಿಲ್ಲ, ತೊಂದರೆ ಆಗೋದಿಲ್ಲ, ಆದ್ದರಿಂದ ಅವನು ನಮ್ರ. ಈ ನಮ್ರತೆಯ ಬಗ್ಗೆ ಒಂದು ಮಾತಿದೆ, ವೈತಸ ವೃತ್ತಿ ಅಂತ ಒಂದಿದೆ. ವೇತಸ್ ಅಂದರೆ ಈ ನದಿಯ ತೀರದಲ್ಲಿ ಬೆಳೆದಿರತಕ್ಕಂಥ ಒಂದು ಹುಲ್ಲು, ಆ ಕಡೆ ಈ ಕಡೆ ನದಿ ಹರಿದು ಹೋಗ್ತಾ ಇರುತ್ತೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಇರುತ್ತೆ, ಆ ನದಿ ಮಧ್ಯದಲ್ಲಿ ಅಥವಾ ನದಿಯ ಅಕ್ಕಪಕ್ಕದಲ್ಲಿ ಒಂದಷ್ಟು ಹುಲ್ಲು ಬೆಳೆದಿರುತ್ತೆ, ಆ ಹುಲ್ಲನ್ನು ನಾವೆಲ್ಲ ನೋಡಿದ್ದೇವೆ, ಅದಕ್ಕೆ ವೇತಸ್ ಅಂತ ಹೆಸರು. ಅದರದೇ ಆದ ಒಂದು ವೃತ್ತಿ ಇದೆ, ಒಂದು ಪದ್ಧತಿ ಇದೆ, ಜೀವನದ ಕ್ರಮ ಇದೆ. ಅದು ಪ್ರವಾಹ ಅದನ್ನು ಮುಚ್ಕೊಂಡು ಹೋಗ್ತಾ ಇರುತ್ತೆ. ನದಿ ಪ್ರವಾಹ ಬಂದಾಗ ಪ್ರವಾಹಕ್ಕೆ ಅಭಿಮುಖವಾಗಿ ಅದು ಬಗ್ಗಿ ಹೋಗುತ್ತೆ, ಅದು ಬಗ್ಬಿಡತ್ತೆ. ನಮ್ರತೆ ಅಂದರೆ ಬಗ್ಗೋದು ಅಂತ ಅರ್ಥ. ಆ ಹುಲ್ಲು ಪ್ರವಾಹಕ್ಕೆ ಅಭಿಮುಖವಾಗಿ ಬಗ್ಗಿ ಹೋಗಿರುತ್ತೆ, ಪ್ರವಾಹ ಮುಗಿದು ಹೋದ ಮೇಲೆ ಅದು ತಲೆ ಎತ್ತಿ ನಿಲ್ಲತ್ತೆ, ಪ್ರವಾಹಕ್ಕೆ ವಿರುದ್ಧವಾಗಿ ಅದು ಬಗ್ಗೋದೇ ಇಲ್ಲ. ಇದು ನಮ್ರತೆಗೆ ಪ್ರಾಜ್ಞರು ಕೊಡ್ತಕ್ಕಂಥ ಉದಾಹರಣೆ. ನಮ್ರ ಅಂದ ತಕ್ಷಣ ಅವನು ದುರ್ಬಲ ಅಂತ ಅರ್ಥ ಅಲ್ಲ, ಅವನ ಕೈನಲ್ಲಿ ಆಗೋದಿಲ್ಲ ಅಂತ ಅರ್ಥ ಅಲ್ಲ, ಅವನು ವೀಕ್ ಅಂತ ಅರ್ಥ ಅಲ್ಲ, ಅಥವಾ ವೀಕ್ ಮೈಂಡೆಡ್ ಅಂತಲೂ ಅರ್ಥ ಅಲ್ಲ. ಅದಕ್ಕೆ ಅರ್ಥ ಅದೊಂದು ವಿಶೇಷವಾದ ಗುಣ. ಅದು ಹೇಗೆ ವೇತಸ ಅನ್ನತಕ್ಕಂತಹ ಒಂದು ಹುಲ್ಲು ಪ್ರವಾಹ ಬಂದಾಗ ತಲೆಬಗ್ಗಿ ಹೋಗಿ ಪ್ರವಾಹ ಇಲ್ಲದೆ ಇರುವಾಗ ತಲೆ ಎತ್ತಿ ನಿಲ್ಲತ್ತೋ, ಹಾಗೆ ನಾವು ಕೂಡ ಹಾಗೇನೆ ಹಿರಿಯರು ದೊಡ್ಡವರು ಮಹಾತ್ಮರು ಬಂದಾಗ ತಲೆ ತಗ್ಗಿಸಿ ನಮ್ರವಾಗಿ ಇದ್ದು ನಮ್ಮದೇ ಆದಿರತಕ್ಕಂಥ ಜೀವನದ ಪದ್ಧತಿಯಲ್ಲಿ ನಾವು ಎಲ್ಲಿ ತಲೆ ಎತ್ತಿ ನಡಿಬೇಕೋ ಅಲ್ಲಿ ತಲೆ ಎತ್ತಿ ನಡಿತೇವೆ. ಎಲ್ಲಿ ನಾವು ಶೌರ್ಯ ಸಾಹಸವನ್ನು ಅಥವಾ ನಮ್ಮದೇ ಆಗಿರ್ತಕ್ಕಂಥ ವಿಶೇಷತೆಯನ್ನು ತೋರಿಸ್ಬೇಕೋ ಅಲ್ಲಿ ತೋರಿಸ್ತೇವೆ, ಮತ್ತು ಎಲ್ಲಿ ಮಹಾತ್ಮರು ತಿಳಿದವರು ಬಲ್ಲವರು ಜ್ಞಾನಿಗಳಿರ್ತಾರೋ ಅಲ್ಲಿ ತಲೆ ತಗ್ಗಿಸಿ ನಾವು ನಮ್ರತೆಯಿಂದ ಬದುಕ್ತೇವೆ. ಇದು ನಮ್ರಗುಣ.
ಅದಕ್ಕೆ ಸಂಸಾರದಲ್ಲಿ ಹಿರಿಯರ ಮಾತುಗಳನ್ನು ಕೇಳ್ತಾ, ಹಿರಿಯರಿಗೆ ನಮ್ರತೆಯಿಂದ ಗುರು ಹಿರಿಯರಲ್ಲಿ ನಡ್ಕೊಳ್ತಾ, ತಾನು ತನ್ನ ಕೆಲಸವನ್ನು ತಲೆ ಎತ್ತಿ ಅತ್ಯಂತ ಸಮರ್ಥನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು, ಅಂಥವನು ಮಾತ್ರ ಕುಲಕಮಲ ದಿನೇಶನ ಆಗ್ತಾನೆ. ಇದು ಭಗವತ್ಪಾದರ ಉತ್ತರ. ಅಲ್ಲಿ ನಮ್ರಗುಣವನ್ನು ಹೊಂದಿರಬೇಕು ಅಂತರ್ಥ. ಕಿಂ ಶೋಚ್ಯಂ ಕಾರ್ಪಣ್ಯಂ ಸತಿ ವಿಭವೇ ಶಸ್ತಂ ಔದಾರ್ಯಂ. ಕಿಂ ಶೋಚ್ಯಂ, ನಾವು ಯಾವುದನ್ನು ಶೋಚನೀಯವಾಗಿ ಪರಿಗಣಿಸಬೇಕು ಅಂತ. ಸತಿ ವಿಭವೇ ಶಸ್ತಂ ಕಿಂ, ಇನ್ನೊಂದು ಪ್ರಶ್ನೆ. ಸಂಪತ್ತುಗಳಿದ್ದಾಗ, ಗುಣಗಳು ಅನೇಕ ಇದ್ದಾಗ ಅದರಲ್ಲಿ ಶಸ್ತಂ ಪ್ರಶಸ್ತಂ ಅಂತ ಅರ್ಥ. ಅಲ್ಲಿ ಶಸ್ತಂ ಅನ್ನೋದಕ್ಕೂ ಅದೇ ಅರ್ಥ, ಪ್ರಶಸ್ತಂ ಅಂತಲೇ ಅರ್ಥ. ಪ್ರಶಸ್ತವಾದದ್ದು ಯಾವುದು ಅಂತ, ಔದಾರ್ಯಂ, ಉದಾರ ಭಾವ, ಔದಾರ್ಯ ಅನ್ನತಕ್ಕಂಥದ್ದು ಪ್ರಶಸ್ತವಾದದ್ದು. ಇಲ್ಲಿ ಕಿಂ ಶೋಚ್ಯಂ ಅಂತ, ಕಾರ್ಪಣ್ಯಂ ಅಂತ, ಕೃಪಣಸ್ಯ ಭಾವ ಕಾರ್ಪಣ್ಯಂ ಅಂತ. ಕೃಪಣ ಅಂದರೆ ಜಿಪುಣ, ಜಿಪುಣನ ಸ್ವಭಾವ ಏನಿದೆಯೋ ಅದು ಕಾರ್ಪಣ್ಯ. ಯಾರು ಸಂಪತ್ತು ಇದ್ದೂ ಕೊಡೋದಿಲ್ವೋ ಅವನನ್ನು ನೋಡಿ ನಾವು ಏನು ಮಾಡಬೇಕು ಅಂದರೆ, ಇದೆಂಥ ಶೋಚನೀಯ ಪರಿಸ್ಥಿತಿಯಪ್ಪ ಅಂತ ಶೋಚನೀಯವಾಗಿ ನಾವು ಅದನ್ನು ಯೋಚಿಸಬೇಕು. ಒಂಥರ ದುಃಖ, ಶೋಚನೀಯವಾದ ವಿಷಯ. ಇಲ್ಲದೇ ಇರೋವನು ಕೊಡೋದಿಲ್ಲ, ಅದರಲ್ಲಿ ವಿಪ್ರತಿಪತ್ತಿ ಇಲ್ಲ. ಯಾಕೆಂದರೆ ಇಲ್ಲ, ಅದರಿಂದ ಕೊಡೋದಿಲ್ಲ. ಇದ್ದೂ ಕೊಟ್ಟಿಲ್ಲ, ದಾನ ಮಾಡ್ತಾ ಇಲ್ಲ, ಅಂಥವನ ಬಗ್ಗೆ ನಾವು ಶೋಚನೀಯ ಪರಿಸ್ಥಿತಿ ಅಂತ. ಅದಕ್ಕೆ ಕಿಂ ಶೋಚ್ಯಂ ಕಾರ್ಪಣ್ಯಂ. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ದಾತಾರಂ ಕೃಪಣಂ ಮನ್ಯೆ ಮೃತೋಪಿ ಅರ್ಥಂ ನ ಮುಂಚತಿ ಅಂತ. ಒಬ್ಬ ಎಂತಹ ಕೃಪಣ ಅಂದರೆ, ಅವನನ್ನು ದಾನಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಕೃಪಣ. ಯಾಕಂದರೆ ಜೀವನದಲ್ಲೇ ಅವನು ದಾನವನ್ನು ಮಾಡಲೇ ಇಲ್ಲ, ಅವನು ಕೊಟ್ಟಿದ್ದೇ ಇಲ್ಲ, ಅಷ್ಟು ಜಿಪುಣ. ಎಷ್ಟು ಜಿಪುಣ ಅಂದರೆ, ಮೃತಃ ಅಪಿ ಅರ್ಥಂ ನ ಮುಂಚತಿ, ಅವನು ಮರಣ ಹೊಂದಿದರೂ ಕೂಡ ದುಡ್ಡನ್ನು ಬಿಡೋದಿಲ್ಲ ಅಂತ. ಮರಣ ಕಾಲದಲ್ಲಿಯೂ ಕೂಡ ಗಟ್ಟಿಯಾಗಿ ಹಿಡ್ಕೊಂಡಿರ್ತಕ್ಕಂಥದ್ದು ಸಂಪತ್ತನ್ನು, ಅಂದರೆ ಆ ಕಾಲದಲ್ಲೂ ಕೂಡ ಸಂಪತ್ತಿನ ಬಗ್ಗೆ ಆಸೆಪಟ್ಟೇ ಮರಣವನ್ನು ಹೊಂದತಕ್ಕಂಥದ್ದು, ಅಂತಹ ಜಿಪುಣ ಅಂತ. ಯಾಕೆಂದರೆ ಮರಣ ಕಾಲದಲ್ಲಿ ಎಲ್ಲವನ್ನೂ ಸ್ವಾಭಾವಿಕವಾಗಿ ಬಿಡಬೇಕು, ಯಾಕೆಂದರೆ ತೊಗೊಂಡು ಹೋಗೋದಕ್ಕೆ ಯಾವುದು ಆಗೋದಿಲ್ಲ. ಆದರೂ ಕೂಡ ಆ ಜಿಪುಣ ಹೇಗೆ ಅಂತಂದರೆ, ಮರಣ ಕಾಲದಲ್ಲಿಯೂ ಕೂಡ ಅರ್ಥವನ್ನು ಬಿಟ್ಟಿಲ್ಲ ಅಂತ. ಆ ರೀತಿಯಾಗಿ ವ್ಯಾಸರು ಮಹಾಭಾರತದಲ್ಲಿ ಜಿಪುಣನ ಬಗ್ಗೆ ಹೇಳ್ತಾರೆ. ಇನ್ನೊಂದು ಪುರಾಣದಲ್ಲಿ ಮತ್ತೊಂದು ಶ್ಲೋಕ ಇದೆ ಈ ಜಿಪುಣನ ಬಗ್ಗೆ. ದಾತ ಲಘುರಪಿ ಸೇವ್ಯ ಭವತಿ ನ ಕೃಪಣ ಮಹಾನಪಿ ಸಮೃದ್ಧ. ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ದಾನಿಯಾಗಿದ್ದರೆ ಅವನನ್ನು ನಾವು ಗೌರವಿಸಬೇಕು. ಯಾಕೆಂದರೆ ಅವನು ಇದ್ದಷ್ಟರಲ್ಲಿ ಒಂದಷ್ಟು ದಾನ ಮಾಡ್ತಾನೆ. ಅವನೇನು ಮಹಾಸಂಪದ್ ಭರಿತನಾಗಿಲ್ಲ, ಶ್ರೀಮಂತ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ, ಬಡವ. ಅವನು ಇದ್ದಿದ್ದರಲ್ಲಿ 10 ರೂಪಾಯಿ ಇದ್ದರೆ 5 ರೂಪಾಯಿ ದಾನ ಮಾಡ್ತಾನೆ. ನಿಜವಾಗಲೂ ಅವನನ್ನು ನಾವು ಗೌರವಿಸಬೇಕು. ಆದರೆ ಮಹಾನಪಿ ಸಮೃದ್ಧ, ದೊಡ್ಡ ಶ್ರೀಮಂತ, ಬೇಕಾದಷ್ಟು ಸಂಪತ್ತಿದೆ, ಆದರೆ ಮಹಾಜಿಪುಣ, ಅವನನ್ನು ಗೌರವಿಸಬಾರದು, ಅವನನ್ನು ಅತ್ಯಂತ ಗೌರವದಿಂದ ನೋಡಬಾರದು. ಅದಕ್ಕೊಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತಾರೆ. ಕೂಪ ಅಂತಸ್ವಾದು ಜಲ ಪ್ರೀತ್ಯೈ ಲೋಕಸ್ಯ. ಬಾವಿಯ ನೀರು ಅಲ್ಪವಾಗಿದ್ದರೂ ಕೂಡ ಪ್ರಪಂಚಕ್ಕೆ ಅತ್ಯಂತ ಪ್ರಿಯವಾದದ್ದು, ಜನರಿಗೆ ಅತ್ಯಂತ ಪ್ರಿಯವಾದದ್ದು ಬಾವಿ ನೀರು. ಅದು ಅಲ್ಪ ಇದೆ, ಚಿಕ್ಕದು, ಆದರೂ ಕೂಡ ಅದು ಸಿಹಿ ಆದ್ದರಿಂದ, ಅದರಲ್ಲಿರ್ತಕ್ಕಂಥ ನೀರು ಅತ್ಯಂತ ಶುದ್ಧವಾದದ್ದು, ಸಿಹಿಯಾದ್ದು, ಆದ್ದರಿಂದ ಅದು ಜನರಿಗೆ ಇಷ್ಟವಾದ ನೀರಾಗತ್ತೆ, ಇಷ್ಟವಾದದ್ದಾಗತ್ತೆ ಬಾವಿ. ನ ಸಮುದ್ರ, ಸಮುದ್ರ ವಿಶಾಲವಾಗಿದೆ, ದೊಡ್ಡದಾಗಿದೆ, ಬೇಕಾದಷ್ಟು ನೀರಿದೆ, ಆದರೆ ಅದು ಕುಡಿಯುವ ವಿಷಯದಲ್ಲಿ, ನೀರನ್ನು ಬಳಸುವ ವಿಷಯದಲ್ಲಿ ಅದು ಇಷ್ಟವಾದದ್ದಲ್ಲ. ಸಮುದ್ರವನ್ನು ಇಷ್ಟಪಡ್ತಾರೆ, ಸಮುದ್ರ ತೀರಕ್ಕೆ ಹೋಗ್ತಾರೆ, ಆದರೆ ಕುಡಿಯೋದಕ್ಕೆ ಬಾವಿ ನೀರನ್ನೇ ತೀರ್ಕೊಂಡು ಹೋಗಿರ್ತಾರಲ್ಲಿ. ಅದರಿಂದ ಬಾವಿಯ ನೀರು ಸ್ವಲ್ಪ ಇದ್ದರೂ ಕೂಡ ಅದು ಇಷ್ಟವಾದದ್ದು,
ಸಮುದ್ರದ ನೀರು ವಿಶಾಲವಾಗಿದ್ದರೂ ಅದು ಇಷ್ಟವಲ್ಲ, ಯಾಕೆಂದರೆ ಅದು ಕುಡಿಯೋದಕ್ಕೆ ಯೋಗ್ಯವಲ್ಲ, ಸಿಹಿ ನೀರಲ್ಲ, ಉಪ್ಪು ನೀರು. ಹಾಗೆನೇ ಸಂಪತ್ತು ಬೇಕಾದಷ್ಟಿದೆ, ಆದರೆ ಯಾರಿಗೂ ಕೊಡೋದಿಲ್ಲ, ಯಾರಿಗೂ ಪ್ರಯೋಜನ ಇಲ್ಲ, ಅಂಥವನು ಲೋಕಕ್ಕೆ ಪ್ರಿಯವಾದದ್ದವನು ಆಗೋದಿಲ್ಲ. ಆದ್ದರಿಂದ ಈ ಕಾರ್ಪಣ್ಯ ಅನ್ನತಕ್ಕಂಥದ್ದು ಶೋಚನೀಯವಾದ ಒಂದು ಗುಣ. ಇನ್ನು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಕೃಪಣ ಅಂದರೆ ಏನು ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಆಧ್ಯಾತ್ಮಿಕವಾಗಿದೆ, ಆದರೆ ಅತ್ಯಂತ ಉತ್ತಮವಾಗಿರತಕ್ಕಂಥ ಒಂದು ವಿಷಯ. ಯಾಜ್ಞವಲ್ಕ್ಯ ಪ್ರಕರಣದಲ್ಲಿ ಒಂದು ಮಾತು, ಯೋ ಹಿ ಅಕ್ಷರಂ ಬ್ರಹ್ಮ ಅವಿಜ್ಞಾಯ ಲೋಕಾಂತರಂ ಲೋಕಾಂತರ ಗಮೀಭವತಿ ಸಹ ಕೃಪಣ. ಯಾವನು ಅಕ್ಷರಂ ಬ್ರಹ್ಮ ಅವಿಜ್ಞಾಯ, ಬ್ರಹ್ಮಜ್ಞಾನವಿಲ್ಲದೆ ಸಂಸಾರದಲ್ಲಿ ಮುಳುಗಿದ್ದು, ಲೋಕಾಂತರ ಗಮಿ, ಬೇರೆ ಬೇರೆ ಲೋಕ, ಅದು ಸ್ವರ್ಗಲೋಕವಾಗಿರ್ಬೋದು, ನರಕ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಲೋಕಕ್ಕೆ ಹೋಗ್ತಾನಲ್ಲ, ಅವನು ಕೃಪಣ. ಯಾಕೆ ಅಂದರೆ ಅವನು ಮತ್ತೆ ಬರ್ತಾನೆ, ಮತ್ತೆ ಬಂದು ಅವನು ಜನ್ಮ ಮರಣದಿಂದ ಕೂಡಿರ್ತಾನೆ. ಈ ಅರ್ಥದಲ್ಲಿ ಉಪನಿಷತ್ತು ಹೇಳುತ್ತೆ. ಅಂದರೆ ಅರ್ಥ ಏನು? ಅಜ್ಞಾನಿ ಅಂತ ಅರ್ಥ. ಅವನಿಗೆ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಯೋಗ್ಯತೆ ಬಂದರೂ ಕೂಡ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳೋದೇನೆ, ಅವನು ತನ್ನ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ತತ್ಫಲವನ್ನು ಅನುಸರಿಸ್ತಾ ಇರ್ತಾನೆ, ಅನುಭವಿಸ್ತಾ ಇರ್ತಾನೆ. ಆದ್ದರಿಂದ ಅವನು ಕೃಪಣ ಅಂತ ಅರ್ಥದಲ್ಲಿ ಉಪನಿಷತ್ತು ಹೇಳುತ್ತೆ. ಲೋಕದಲ್ಲಿ ಕೃಪಣ ಅಂದರೆ ಈ ರೀತಿಯಾಗಿ, ಉಪನಿಷತ್ತಲ್ಲಿ ಕೃಪಣ ಅಂದರೆ ಈ ಅರ್ಥವನ್ನು ನಾವು ಇಟ್ಕೋಬೇಕು. ಅಂದರೆ ಯಾರು ಮತ್ತೆ ಮತ್ತೆ ಸಂಸಾರದಲ್ಲಿ ಬಂದು ಜನನ ಮರಣವನ್ನು ಹೊಂದಿ ಇದೇ ದುಃಖದಲ್ಲಿ ಒದ್ದಾಡ್ತಾ ಇರ್ತಾರೋ ಅವರೆಲ್ಲ ಕೃಪಣರು ಅಂತ ಅರ್ಥ. ಸತಿವಿಭವೇ ಶಸ್ತಂ ಕಿಂ, ಎಲ್ಲ ಸಂಪತ್ತುಗಳು ಇದ್ದರೂ ಕೂಡ ಅದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು, ಪ್ರಶಸ್ತವಾದದ್ದು ಯಾವುದು ಅಂದರೆ ಔದಾರ್ಯವೆಂಬ ಗುಣ. ಔದಾರ್ಯಂ ಪ್ರಶಸ್ತಂ, ಪ್ರಶಸ್ತ ತರಂ ಅಂತ ಹೇಳ್ಬೋದು. ಅತ್ಯಂತ ಶ್ರೇಷ್ಠವಾದದ್ದು ಔದಾರ್ಯ ಗುಣ. ಔದಾರ್ಯ ಅಂದರೆ ಈ ಕೃಪಣ ಅನ್ನೋದಕ್ಕೆ ವಿರುದ್ಧ ಪದನೇನೆ, ಉದಾರತೆ ಅಂತ ಅರ್ಥ. ಸಾಮಾನ್ಯವಾಗಿ ನಾವು ಹೇಳೋದಿದೆ, ಉದಾರ ಚರಿತಾನಾಂತೂ ವಸುದೈವ ಕುಟುಂಬಕಂ ಅಂತ. ಯಾರು ಉದಾರಿಗಳೋ, ಯಾರು ವಿಶಾಲವಾದ ಮನಸ್ಸು ಉಳ್ಳವರಾಗಿರ್ತಾರೋ ಅವರಿಗೆ ಇಡೀ ಪ್ರಪಂಚವೇ ಕುಟುಂಬ ಅಂತ. ಅಂದರೆ ಎಲ್ಲರಲ್ಲೂ ತನ್ನ ಸ್ವರೂಪವನ್ನೇ ಕಾಣತಕ್ಕಂಥವರು ಅಂತ. ಅದಕ್ಕೆ ವಸುಧಾಯವ ಕುಟುಂಬಕಂ, ಇಡೀ ಪ್ರಪಂಚವೇ ಅವರಿಗೆ ಕುಟುಂಬವಾಗಿರುತ್ತದೆ, ತನ್ನವರು ಅಂತ ಆಗಿರ್ತಾರೆ ಅಂತ ಅರ್ಥ. ಅಂದರೆ ಸ್ವಾಭಾವಿಕವಾಗಿ ಹೇಳೋದಾದರೆ ನಾನು ಮತ್ತು ನನ್ನದು ಅನ್ನತಕ್ಕಂಥದ್ದನ್ನು ವಿಸ್ತಾರಗೊಳಿಸಿಟ್ಕೊಂಡಿರೋರು ಅಂತ ಅರ್ಥ. ಯಾವಾಗ ತಾನು ಮತ್ತು ತನ್ನದು ಅಂತ ಸಂಕುಚಿತವಾಗುತ್ತೋ, ತಾನು ಅಂದರೆ ತನ್ನ ದೇಹ, ತನ್ನದು ಅಂತಂದರೆ ಮಮ ಶಿರಃ ಮಮ ಸಂಸಾರ ಇತ್ಯಾದಿ, ಅದು ಸಂಕುಚಿತ ಅರ್ಥ. ಅದನ್ನೇ ವಿಶಾಲವಾಗಿ ಔದಾರ್ಯವಾಗಿ ಇಟ್ಕೊಂಡ್ರೆ ಎಲ್ಲರಲ್ಲೂ ತನ್ನ ಸ್ವರೂಪವನ್ನೇ ಕಾಣ್ತಕ್ಕಂಥವನು ಹಾಗಿದ್ದರೆ ಅದು ವಸುಧೈವ ಕುಟುಂಬಕಂ. ಅದಕ್ಕೊಂದು ಒಂದು ಮಾತು ಬರುತ್ತೆ, ಈ ಔದಾರ್ಯ ಅನ್ನೋದನ್ನು ಉದಾಹರಣೆ ಕೊಡ್ತಾ ಕೊಡ್ತಾ ಅನೇಕರನ್ನು ಉದಾಹರಣೆ ಕೊಡ್ತಾರೆ. ಔದಾರ್ಯಕ್ಕೆ ಕರ್ಣನನ್ನು ಉದಾಹರಣೆ ಕೊಡ್ತಾರೆ. ಕರ್ಣಸ್ತ್ವಚಂ ಅಂತ, ಕರ್ಣನು ತನ್ನ ಕವಚಕುಂಡಲವನ್ನು ಯುದ್ಧಭೂಮಿಯಲ್ಲಿ ದಾನ ಮಾಡ್ದ ಅಂತ, ಅದು ಔದಾರ್ಯ ಅಂತ. ತನ್ನ ಚರ್ಮವನ್ನೇ ಚರ್ಮರೂಪದಲ್ಲಿರತಕ್ಕಂಥ ಕವಚವನ್ನು ಕೊಟ್ಟ ಅಂತ ಉದಾಹರಣೆ ಕೊಡ್ತಾರೆ. ಶಿಬಿರ್ ಮಾಂಸಂ, ಶಿಬಿಚಕ್ರವರ್ತಿ ತನ್ನ ಶರೀರದ ಪೂರ್ಣ ಮಾಂಸವನ್ನೇ ಕೊಟ್ಟ ಅಂತ, ಅದೂ ಒಂದು ಕಥೆ ಗೊತ್ತಿದೆ. ಜೀವಂ ಜೀಮೂತವಾಹನ, ಜೀಮೂತವಾಹನು ತನ್ನ ಜೀವವನ್ನೇ ಕೊಟ್ಟ ಅಂತ. ದದೌ ದದೀಚಿ ಅಸ್ಥೀನಿ, ದದೀಚಿ ಮಹರ್ಷಿಗಳು ತನ್ನ ಮೂಳೆಗಳನ್ನೇ ಅವರು ಔದಾರ್ಯದಿಂದ ಕೊಟ್ಟರು ಅಂತ. ಕಿಮ್ ಅದೇಯಂ ಮಹಾತ್ಮನ ಅಂತೊಂದು ಪ್ರಶ್ನೆ. ಮಹಾತ್ಮರಿಗೆ ಕೊಡದೇ ಇರೋದವನು ಅಂತ ಏನಿದೆ ಅಂತ, ಎಲ್ಲವನ್ನೂ ಕೊಡ್ತಾರೆ ಅಂತ, ಅದು ಅಷ್ಟು ಔದಾರ್ಯ ಅಂತ. ಅಂದರೆ ಶರೀರ ಭಾವ ಇಲ್ಲದೇ ಇರೋರಿಗೆ ಆ ತರಹ ಮನಸ್ಸಿರತ್ತೆ, ಅದಕ್ಕೆ ಅದನ್ನು ಅವು ನಿಜವಾಗಲೂ ಔದಾರ್ಯ ಅನ್ನತಕ್ಕಂಥದ್ದು. ಉದಾರತೆ ಅಂದರೆ ಹಾಗೆ, ಉದಾರತೆ ಅಂದರೆ ನಾಲ್ಕು ಜನ ಎದುರುಗಡೆಗೆ ತನ್ನ ಕೈನಲ್ಲಿ ಇದ್ದಿದ್ದು ತೆಗೆದು ಕೊಟ್ಟುಬಿಡೋದಲ್ಲ, ಅದು ಔದಾರ್ಯ ಅಲ್ಲ. ಔದಾರ್ಯ ಅಂದರೆ ಆ ಸಮಯ ಬಂದಾಗ ಯಾವುದನ್ನು ಪರಿಗಣಿಸದೆ ಅದಕ್ಕೆ ಬೇಕಾಗಿರತಕ್ಕಂಥದ್ದನ್ನು ಕೊಡ್ತಕ್ಕಂಥವನು ಉದಾರ ಬುದ್ಧಿ, ಅದಕ್ಕೆ ಔದಾರ್ಯ. ಅದಕ್ಕೆ ಅವರು ಉದಾಹರಣೆ ಕೊಡುವಾಗಲೂ ಕರ್ಣನ ಉದಾಹರಣೆ,
ಶಿವಚಕ್ರವರ್ತಿಯ ಉದಾಹರಣೆ, ಜೀಮೂತ ವಾಹನನ ಉದಾಹರಣೆ, ದಧೀಚಿ ಮಹರ್ಷಿಗಳ ಉದಾಹರಣೆಯನ್ನು ಕೊಟ್ಟಿದ್ದು ಇಲ್ಲಿ. ಹೀಗೆ ಔದಾರ್ಯವನ್ನು ಹೇಳುವಾಗ ಅನೇಕರು ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಔದಾರ್ಯವನ್ನು. ಔದಾರ್ಯ ಅನ್ನತಕ್ಕಂಥದ್ದು ಒಂದು ವಿಶೇಷವಾದ ಗುಣ, ಅದನ್ನು ನಾವು ಬೆಳೆಸ್ಕೋಬೇಕು ಅಂತ ಅರ್ಥ. ಬೇರೆ ಎಲ್ಲ ಎಷ್ಟೇ ಸಂಪತ್ತಿದ್ದರೂ ಕೂಡ ಔದಾರ್ಯ ಇಲ್ಲ ಅಂತಂದರೆ ಆಗ ಅದರಿಂದ ಅವನಿಗೆ ಅಹಿತವಾಗತ್ತೆ ಅಂತ ಅಷ್ಟೇನೆ. ಇದೆಲ್ಲವೂ ಗುಣಗಳು ಇಲ್ಲ ಅಂದ್ರೆ ಅರ್ಥ ಏನು? ನಮಗೆ ಅದು ಅಹಿತವಾದ್ದು, ನಮಗೆ ಶ್ರೇಯಸ್ಸನ್ನು ಉಂಟು ಮಾಡೋದಿಲ್ಲ ಅಂತ ಅರ್ಥ. ನಮಗೆ ಶ್ರೇಯಸ್ಸು ಇಹಪರಗಳಲ್ಲಿ ಬೇಕು ಅಂತಾದರೆ ಈ ಎಲ್ಲ ಗುಣಗಳನ್ನು ನಾವು ಮೈಗೂಡಿಸ್ಕೋಬೇಕು, ನಮ್ಮಲ್ಲಿ ಹೊಂದಿರುವವರಾಗಿರಬೇಕು ಅನ್ನೋದು ಭಗವತ್ಪಾದರ ಒಂದು ಈ ಉಪದೇಶದ ತಾತ್ಪರ್ಯ. ಮುಂದಿನ ಪ್ರಶ್ನೆ, ಪರಧನ ಹೃದಯಹರ ಕ ಸಮ್ಯಕ್ ಕವಿತ ವಿವೇಕವತ್ತಾಚ್ಚ ಕಮ್ನಸ್ಪೃಶತಿ ವಿಪತ್ತಿ ಪ್ರವೃದ್ಧ ವಚ ಅನುವರ್ತಿನಂ ದಾಂತಂ ಅಂತ. ಪರಧನ ಹೃದಯ ಹರಾಕ, ಮತ್ತೊಬ್ಬರ ಸಂಪತ್ತು ಮತ್ತು ಮನಸ್ಸು, ಹೃದಯ ಅಂದರೆ ಮನಸ್ಸು, ಇನ್ನೊಬ್ಬರ ಮನಸ್ಸನ್ನು ಮತ್ತು ಇನ್ನೊಬ್ಬರ ಸಂಪತ್ತನ್ನು ಸ್ವೀಕರಿಸೋದಕ್ಕೆ, ನಮ್ಮದಾಗಿಸಿಕೊಳ್ಳೋದಕ್ಕೆ. ಇಲ್ಲಿ ಹರಶಬ್ದಕ್ಕೆ ಅಪಹರಿಸೋದು ಅಂತ ಅರ್ಥ ಅಲ್ಲ, ಹರಶಬ್ದಕ್ಕೆ ಅವರ ಮನಸ್ಸನ್ನು ಸಂತೋಷಗೊಳಿಸಿ ನಮ್ಮದನ್ನಾಗಿಸಿಕೊಳ್ಳೋದಕ್ಕೆ. ಕ ಯಾವುದು ಅಂದರೆ ಸಮ್ಯಕ್ ಕವಿತ ವಿವೇಕವತ್ತ, ಒಂದು ಉತ್ತಮವಾದ ಕವಿತೆ ಮತ್ತು ವಿವೇಕ ಎಂಬ ಗುಣವನ್ನು ಹೊಂದಿರತಕ್ಕಂಥದ್ದು. ಯಾರಲ್ಲಿ ವಿವೇಕ ಇರುತ್ತೋ ಅವ್ರನ್ನ ಜನ ಇಷ್ಟಪಡ್ತಾರೆ, ಜನ ಅಂಥವ್ರಿಗೆ ಏನು ಬೇಕಾದರೂ ಕೊಡೋದಕ್ಕೆ ಸಿದ್ಧರಾಗಿರ್ತಾರೆ. ಯಾಕೆಂದರೆ ಆ ವ್ಯಕ್ತಿ ಅವನು ವಿವೇಕವುಳ್ಳವನು. ಏನು ವಿವೇಕವುಳ್ಳವನು ಅಂತಂದರೆ ಧರ್ಮಾಧರ್ಮ ವಿವೇಕವುಳ್ಳವನು, ಕರ್ತವ್ಯ ಅಕರ್ತವ್ಯದ ವಿವೇಕವುಳ್ಳವನು, ಅದಕ್ಕಿಂತ ಹೆಚ್ಚಾಗಿ ಆತ್ಮ ಅನಾತ್ಮ ವಿವೇಕವುಳ್ಳವನು. ವಿವೇಕ ಅಂದರೆ ಜ್ಞಾನಿ. ಯಾರು ಪರಾರ್ಥವಾಗಿ ಅಥವಾ ತನ್ನ ಶ್ರೇಯಸ್ಸಿಗಾಗಿ ಲೋಕಕಲ್ಯಾಣಕ್ಕಾಗಿ ಅವನು ವಿಶೇಷವಾಗಿರತಕ್ಕಂತಹ ವಿವೇಕವನ್ನು ಹೊಂದಿರ್ತಾನೋ ಅವನು ವಿವೇಕಿ, ಅವನನ್ನು ಜನ ಇಷ್ಟಪಡ್ತಾರೆ. ಅದಕ್ಕೆ ವಿವೇಕವತ್ತ, ಈ ವಿವೇಕ ಉಳ್ಳವನು ಪ್ರಪಂಚದಲ್ಲಿ ಬೇರೆಯವರ ಮನಸ್ಸನ್ನು ಮತ್ತು ಬೇರೆಯವರ ಹಣವನ್ನು ಸಂಪತ್ತನ್ನು ಸ್ವೀಕರಿಸೋದಕ್ಕೆ ಸಾಧ್ಯವಾಗತ್ತೆ. ಹಾಗೆ ಸಮ್ಯಕ್ ಕವಿತ, ಉತ್ತಮವಾಗಿರತಕ್ಕಂತಹ ಕವಿತೆ. ಹಿಂದಿನ ಕಾಲದಲ್ಲಿ ನಾವು ನಮ್ಮ ಇತಿಹಾಸವನ್ನು ಪುರಾಣವನ್ನು ನೋಡಿದಾಗ ಈ ವಿಷಯ ನಮಗೆ ಗಮನಕ್ಕೆ ಬರುತ್ತೆ. ಕವಿಯಾದವನು ತನ್ನ ಕವಿತ್ವ ಶಕ್ತಿಯಿಂದ ಉತ್ತಮ ಕವಿತೆಯನ್ನು ಬರೆದು, ಅಂದರೆ ಸಾತ್ವಿಕವಾಗಿರ್ತಕ್ಕಂಥ ಸತ್ವಗುಣವುಳ್ಳ ಕವಿತೆಯನ್ನು ಬರೆದು ರಾಜನ ಹತ್ರ ತೆಗೆದುಕೊಂಡು ಹೋಗಿ ಆ ರಾಜನ ಹತ್ರ ಕವಿತೆಯನ್ನು ಓದಿ ರಾಜನಿಂದ ಸಂಪತ್ತನ್ನು ರಾಜನಿಂದ ಗೌರವವನ್ನು ಎರಡೂ ಪಡೀತಾ ಇದ್ದರು. ಅದರಿಂದ ಉತ್ತಮವಾದ ಕವಿತೆ ಅನ್ನತಕ್ಕಂಥದ್ದು, ಆ ಕವಿತ್ವ ಗುಣ ಎಲ್ರಿಗೂ ಬರೋದಿಲ್ಲ. ಕಾಳಿದಾಸನಂಥ ಕವಿಗಳಿಗಾದರೆ ಅವರು ತಪಸ್ವಿಗಳು, ಕಾಳಿದಾಸ ತಪಸ್ವಿ, ಅವನು ವೇದಾಂಗಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವನು ಅಂತ ಅವನ ಕಾವ್ಯಗಳಲ್ಲಿ ನಮಗೆ ಸ್ಪಷ್ಟವಾಗತ್ತೆ. ಅಂತಹ ಕವಿಗಳು ತಮ್ಮ ಕವಿತ್ವ ಶಕ್ತಿಯಿಂದ ಭೋಜರಾಜನಂತಹ ಮಹಾರಾಜನ ಆಸ್ಥಾನದಲ್ಲಿ ಸ್ಥಾನವನ್ನು ಪಡೆದರು ಅಂತ ನಾವು ಕಥೆಯಿಂದ ಕೇಳ್ತೇವೆ ಇತಿಹಾಸದಿಂದ. ಅದಕ್ಕೆ ಉತ್ತಮವಾದ ಕವಿತೆ ಅನ್ನತಕ್ಕಂಥದ್ದು ಮತ್ತೊಬ್ಬರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ, ಮತ್ತೊಬ್ಬರ ಸಂಪತ್ತು ನಮ್ಮ ಕಡೆಗೆ ಬರೋದಕ್ಕೆ ಅವಕಾಶವಾಗುತ್ತೆ. ಅದಕ್ಕೆ ಉತ್ತಮವಾದ ಕವಿತೆ ಮತ್ತು ವಿವೇಕವತ್ತ, ವಿವೇಕ ಅನ್ನತಕ್ಕಂಥ ಗುಣ, ಈ ಎರಡೂ ಕೂಡ ಪರಧನ ಹೃದಯ ಹರ, ಮತ್ತೊಬ್ಬರ ಸಂಪತ್ತು ಅಂದರೆ ಹಣ ಮತ್ತು ಮತ್ತೊಬ್ಬರ ಮನಸ್ಸು ಎರಡನ್ನೂ ನಮ್ಮದಾಗಿಸಿಕೊಳ್ಳುವುದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಎರಡು. ಕಮ್ಮನ ಸ್ಪೃಶತಿ ವಿಪತ್ತಿ ಪ್ರವೃದ್ಧವಚ ಅನುವರ್ತಿನಂ ದಾಂತಂ ಅಂತ. ಅದನ್ನು ನಾವು ನಾಳೆ ಈ ವಿಚಾರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇಷ್ಟು ಹೇಳ್ತಾ ಉಭಯ ಶ್ರೀಗಳವರ
ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಮಾತುಗಳನ್ನು ನಾನಿಲ್ಲಿಗೆ ಮುಗಿಸ್ತಾ ಇದ್ದೇನೆ.